ಶ್ರೀ ಕೃಷ್ಣ ಎನ್ಮಃ ಶ್ರೀ ಗುರುಬನ್ಮಃ ನನ್ನ ಆತ್ಮೀಯ ಆಧ್ಯಾತ್ಮ ಬಂಧುಗಳಿಗೆ ಹೃದಯಾಂತರಾಳದ ನಮಸ್ಕಾರಗಳು ನನ್ನ ಪರಮ ಪೂಜ್ಯ ಗುರುಗಳಾದ ಪ್ರಾತಸ್ಮರಣೀಯರಾದ ಶ್ರೀತ ಡಾಕ್ಟರ್ ಬನ್ನಂಜಯ ಗೋವಿಂದಾಚಾರ್ಯರ ಮಹಾನ್ ದಿವ್ಯ ಪುಣ್ಯಚೇತನಕ್ಕೆ ಅನಂತಾನಂತ ಭಕ್ತಿಪೂರ್ವಕ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ ನಾವು ಅವರ ಸಂಗ್ರಹ ರಾಮಾಯಣದ ಅದ್ಭುತ ಚಿಂತನವನ್ನು ಪಠಣ ಮಾಡೋ ಮಾಡುತ್ತಿದ್ದೆವು ಈ ಪಟ್ಟಣವನ್ನು ಭಾಗ ಒಂಬತ್ತರಲ್ಲಿ ಮುಂದುವರಿಸೋಣ ಅಲ್ಲಿ ದೊಡ್ಡದಾದ ಎರಡು ಪರ್ಣಶಾಲೆಗಳನ್ನು ಕಟ್ಟತೊಡಗಿದರು ಆನೆಗಳು ಬಿಳಿಸಿದ ಮರದ ಗೆಲ್ಲುಗಳಿಂದ ಕಂಬ ಊರಿ ತರೆಗೆಲೆಗಳಿಂದ ಹುಲ್ಲು ಗರಿಗಳಿಂದ ಸುತ್ತಲು ಮುಚ್ಚಿ ಮೇಲೆ ಹೂಬಳ್ಳಿಯ ಮಾಡನ್ನು ರಚಿಸಿದರು ಪರ್ಣಶಾಲೆಯೆಂದರೆ ರಾಜೋದ್ಯಾನದ ಬಳಿ ಬಳ್ಳಿ ಮಾಡದಂತೆ ಕಣ್ಸೆಳೆಯುತ್ತಿತ್ತು ಸೀತೆ ಗೋಡೆಗೆ ನೆಲಕ್ಕೆ ಮಣ್ಣು ಬಳಿದು ಚುಕ್ಕಗೊಳಿಸಿದಳು ಆಶ್ರಮದ ಕೆಲಸ ಮುಗಿದಂತಾಯಿತು ಇನ್ನು ಆಹಾರದ ಚಿಂತೆ ಅದಕ್ಕಾಗಿ ಲಕ್ಷ್ಮಣನು ಕೆಲವು ಹಣ್ಣು ಗಡ್ಡೆಗಳನ್ನು ಆಯ್ದು ತಂದನು ಎಲ್ಲರೂ ಸ್ನಾನ ಮಾಡಿದರು ನಿತ್ಯ ಕರ್ಮವನ್ನು ಪೂರೈಸಿದ ರಾಮಚಂದ್ರ ಹವಿರ್ಭಾಗವನ್ನು ದೇವತೆಗಳಿಗೆ ಅರ್ಪಿಸಿದನು ಅನಂತರ ಸೀತೆ ಗಣ್ಣನಿಗೂ ಮೈದನಿಗೂ ಬಡಿಸಿ ತಾನು ಉಂಡಳು ಈ ಹಿತಜೀವನದಿಂದ ರಾಮನಿಗೂ ಸೀತೆಗೂ ನೆಮ್ಮದಿಯಾಗಿತ್ತು ಕಾಡಿನ ತಂಗಾಳಿಯು ಲಕ್ಷ್ಮಣನೊಡನೆ ಇವರ ಸೇವೆಯಲ್ಲಿ ಹುಮ್ಮಸ ತಾಳಿದಂತಿತ್ತು ಇತ್ತ ಅಯೋಧ್ಯೆಯಲ್ಲಿ ಎಲ್ಲರಿಗೂ ರಾಮನದೇ ಯೋಚನೆ ಎಲ್ಲರೂ ರಾಮನ ಕುರಿತೇ ಮಾತನಾಡುವವರು ಅವನ ಗುಣಗಳ ಗಾನ ಮಾಡುವವರು ಮಕ್ಕಳು ಮುದುಕರು ಗಂಡಸರು ಹೆಂಗಸರು ಎಲ್ಲರ ಬಾಯಲ್ಲೂ ಒಂದೇ ಮಾತು ಮನೆ ಮನೆಯಲ್ಲೂ ಒಂದೇ ಪಲ್ಲವಿ ಕೇಳಿಬರುತ್ತಿತ್ತು ಭಾಗ್ಯದೇವಿಯ ಕೃಪಾ ಕಟಾಕ್ಷ ಅಯೋಧ್ಯೆಯಿಂದ ಕಾಡಿನೆರೆಗೆ ಹರಿದಿದೆ ರಾಮಚಂದ್ರನ ಪಾದಸ್ಪರ್ಶದ ಸುಖವನ್ನು ಅನುಭವಿಸುವ ಕಾಡುದಾರಿಯ ಹುಲ್ಲು ಕಲ್ಲುಗಳು ಎಂಥ ಪುಣ್ಯಶಾಲಿಗಳು ರಾಮನ ಮಜ್ಜನದಿಂದ ಕಾಡಿನ ನದಿಗಳೆಲ್ಲ ಇಂದು ಪಾವನವಾದವು ಕಾಡಿನ ಪಶು ಪಕ್ಷಿಗಳಿಗೊಂದು ಭಾಗ್ಯ ಮುನಿಗಳ ಕಣ್ಣಿಗೊಂದು ಹಬ್ಬ ದಶರಥ ಮಹಾರಾಜನ ರೋದನಕ್ಕಂತೂ ಎಣೆಯೇ ಇರಲಿಲ್ಲ ಅವನಿಗೆ ಒಂದೊಂದು ದಿನವೂ ಒಂದು ಯುಗದಂತೆ ಕಾಣುತ್ತಿತ್ತು ಇತ್ತ ಸುಮಂತ್ರನು ರಥವೆನ್ನೇರಿ ಅಯೋಧ್ಯೆಗೆ ಬಂದನು ನಮ್ಮ ರಾಮನನ್ನು ಎಲ್ಲಿ ತೊರೆದು ಬಂದೆ ಎಂದು ಜನರೆಲ್ಲ ಸುತ್ತುವರಿದರು ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಸುಮಂತ್ರ ರಾಜಮಂದಿರವನ್ನು ಪ್ರವೇಶಿಸಿದ ರಾಮನ ವಾರ್ತೆಯನ್ನು ಕೇಳಲು ಕಾತರನಾದ ರಾಜನ ಬಳಿ ಸುಮಂತ್ರ ನಿವೇದಿಸಿಕೊಂಡನು ನರೇಂದ್ರ ಪ್ರತಿಜ್ಞೆಯ ಅವಧಿ ಮುಗಿದ ಮೇಲೆ ರಾಮಚಂದ್ರ ನಿನ್ನನ್ನು ಸಂತೋಷಗೊಳಿಸಲಿರುವನು ಭರತನು ಯುವರಾಜನಾಗಲಿ ಎಂದು ಅವನು ಕೇಳಿಕೊಂಡಿದ್ದಾನೆ ಸೀತೆಯು ರಾಮಲಕ್ಷ್ಮಣರು ನಿನಗೆ ವಂದನೆಯನ್ನು ತಿಳಿಸಿದ್ದಾರೆ ಗುಣನಿಧಿಯಾದ ರಾಮಚಂದ್ರನು ಕಾಡಿನಲ್ಲೂ ಸುಖವಾಗಿದ್ದಾನೆ ರಾಮನ ಸುಖವೇ ತನ್ನ ಸುಖವೆಂದು ಸೀತೆಯು ಹುಮ್ಮಸದಿಂದಿದ್ದಾಳೆ ಲಕ್ಷ್ಮಣನಿಗೋ ರಾಮ ಸೇವೆಗಿಂತ ಮಿಗಿಲಾದ ಆನಂದವೆಂತದು ಅದರಿಂದ ಅವರ ಕುರಿತು ಚಿಂತಿಸುತ್ತಾ ನೀನು ಕೊರಗಬೇಡ ಮಹಾರಾಜ ಹೀಗೆಂದು ಸುಮಂತ್ರನು ಹೊರಟು ಹೋದನು ಇದನ್ನು ಕೇಳಿ ತಡೆಯಲಾಗಲಿಲ್ಲ ಅವಳು ರಾಜನನ್ನು ಕೆಣಕುವಂತ ಮಾತನಾಡಿದಳು ಇದ್ದ ಒಬ್ಬ ಮಗನನ್ನು ಕಾಡಿಗಟ್ಟಿದೆ ನನ್ನದೇನು ಬಾಳು ಮಣ್ಣು ನೀನಾದರೂ ಕೈಕೇಯಿಯೊಡನೆ ಸುಖವಾಗಿರೋ ಮಹಾರಾಜ ಹಾಗೆನ್ನಬೇಡ ದೇವಿ ನನ್ನನ್ನು ಮತ್ತಷ್ಟು ಘಾಸಿಗೊಳಿಸಬೇಡ ನನ್ನ ಕೌಸಲ್ಯೆ ನಿನ್ನ ತೋಳುಗಳಿಂದ ನನ್ನನ್ನೊಮ್ಮೆ ನಲುಬೆಯಿಂದ ನೇವರಿಸು ಕೌಸಲ್ಯೆ ತನ್ನ ಮಾತಿಗೆ ತಾನೇ ಪಶ್ಚಾತ್ತಾಪ ಪಟ್ಟುಕೊಂಡಳು ಶೋಕದಿಂದ ವಿವೇಕಹೀನಳಾಗಿ ಏನೇನೋ ಗಳುಹಿದೆ ಕ್ಷಮಿಸು ಎಂದು ಕಾಲಿಗೆ ಅಡ್ಡಬಿದ್ದಳು ಹೀಗೆ ಹೇಳುತ್ತಳೆ ಅಳುತ್ತಳೆ ಐದು ದಿನಗಳು ಕಳೆದು ಹೋದವು ಕೊನೆಗೊಮ್ಮೆ ಸುಮಿತ್ರೆ ಬಂದು ದಶರಥ ಕೌಸಲ್ಯರನ್ನು ಸಂತೈಸಿದಳು ಆಕೆಯ ಸಮಾಧಾನದ ನುಡಿಗಳಿಂದ ಅವರ ದುಃಖ ಸ್ವಲ್ಪ ಸಹ್ಯವಾದಂತಾಯಿತು ಆರನೇ ದಿನ ರಾತ್ರಿಯಾಗಿತ್ತು ದಶರಥನ ಮನಸ್ಸಿನಲ್ಲಿ ಗತಕಾಲದ ಘಟನೆಯನ್ನು ಮಿಂಚಿಹೋಯಿತು ಅವನು ಕೌಸಲ್ಯಗೆ ಆ ಹಿಂದಿನ ಇತಿಹಾಸವನ್ನು ಅರುಹಿದನು ಕೌಸಲ್ಯೆ ನಾನು ಹಿಂದೊಮ್ಮೆ ಬೇಟೆಯಾಡುತ್ತಾ ಶಬ್ದವೇದದ ಬಲದಿಂದ ಕಾಡಾನೆ ಎಂದು ಭ್ರಮಿಸಿ ಕೊಡವನ್ನು ನೀರಿನಲ್ಲಿ ಮುಳುಗಿಸುತ್ತಿದ್ದ ಮುನಿಪುತ್ರನೊಬ್ಬನನ್ನು ಕೊಂದಿದ್ದೆ ಹೋಗಿ ಕಂಡಾಗ ಮುನಿಕುಮಾರ ಬಾಣದ ಪೆಟ್ಟಿನಿಂದ ನರಳುತ್ತಿದ್ದ ಅವನು ನನ್ನನ್ನು ಕಂಡು ಗೊತ್ತಿಲ್ಲದೆ ಹೊಡೆದುದರಿಂದ ನಿನಗೆ ಬ್ರಹ್ಮಹತ್ಯೆ ತಟ್ಟದಿರಲಿ ಎಂದು ಹರಿಸಿ ಕಣ್ಮುಚ್ಚಿದನು ಕುರುಡರು ವೃದ್ಧರು ಆದ ಅವನ ತಂದೆ ತಾಯಂದಿರ ಬಳಿ ಸಾರಿ ದುಃಖದಿಂದಲೇ ಈ ಸುದ್ದಿಯನ್ನು ನಿವೇದಿಸಿಕೊಂಡೆ ನಿನಗೂ ಹೀಗೆಯೇ ವಿರಹದಿಂದ ಸಾವು ಬರಲಿ ಎಂದು ಶಪಿಸಿ ಆ ತವಸಿ ಮಡದಿಯೊಡನೆ ಸಾವನ್ನಪ್ಪಿದನು ನಾನು ಮಾಡಿದ ಪಾಪದ ಫಲ ಈಗ ನನ್ನ ಬೆನ್ನು ಹತ್ತಿದೆ ನಾನು ಪಾತಕಿ ಭಾಗ್ಯಶಾಲಿಗಳು ಮಾತ್ರ ನನ್ನ ಕಂದನನ್ನು ಕಾಣಬಲ್ಲರು ಜನ್ಮಾಂತರದಲ್ಲಾದರೂ ಆ ಭಾಗ್ಯ ನನಗೆ ದೊರಕಲಿ ಮಾತು ಮಂದವಾಯಿತು ರಾಜನು ಸಮಾಧಿಸ್ತನಂತೆ ಕುಳಿತುಬಿಟ್ಟನು ರಾಜನಿಗೆ ನಿದ್ದೆ ಬಂದಿರಬೇಕೆಂದು ತಿಳಿದು ಕೌಸಲ್ಯು ಬಳಿಯಲ್ಲೇ ಮಲಗಿ ನಿದ್ರಿಸಿದಳು ಬೆಳಗಾಯಿತು ಬಂದಿಗಳು ಮಹಾರಾಜನ ಎಚ್ಚರು ಎಂದು ಹಾಡಿದರು ರಾಜಪತ್ನಿಯರು ಬಳಿ ಸಾರಿದರು ರಾಜನ ಹಿಂಗಾಲು ಹಿಮದಂತಿತ್ತು ಓ ದಶರಥ ಮಹಾರಾಜನು ಇನ್ನಿಲ್ಲ ಅಂತಃಪುರದ ಹೆಂಗಸರೆಲ್ಲ ಹೆದ್ದರಿ ಚೀರಿದರು ಸುಮಿತ್ರೆ ಕೌಸಲ್ಯರು ಎದೆ ಬಡಿದುಕೊಂಡು ಬೊಬ್ಬಿಟ್ಟರು ಕಾಲಜ್ಞರಾದ ವಸಿಷ್ಠರು ಅಲ್ಲಿಗೆ ಚಿತ್ತೈಸಿದರು ಅವರು ರಾಜಪತ್ನಿಯರನ್ನೆಲ್ಲ ಅಲ್ಲಿಂದ ಕಳುಹಿಸಿ ರಾಜನ ಕಳೇಬರವನ್ನು ಎಣ್ಣೆಯ ದೋಣಿಯೊಂದರಲ್ಲಿ ಇಡಿಸಿದರು ರಾಮನನ್ನು ನೆನೆದು ಕೌಸಲ್ಯ ಹೇಗೋ ದುಃಖವನ್ನು ತಡೆದುಕೊಂಡಳು ಮಹಾರಾಜ ಸ್ವರ್ಗವನ್ನೈದಿದ ರಾಮಚಂದ್ರ ಕಾಡಿಗೆ ಹೊರಟು ಹೋದ ಮುಂದೆ ಮಾಡಬೇಕಾದುದೇನು ಅರಾಜಕವಾದ ರಾಷ್ಟ್ರ ಸುಖವನ್ನುಣ್ಣಲಾರದು ಅದರಿಂದ ಭರತನನ್ನು ಕೇಕೇಯದಿಂದ ಭರಿಸುವುದೊಂದೇ ದಾರಿ ಒಡನೆ ವಸಿಷ್ಠರು ನಾಲ್ವರು ಅಮಾತ್ಯರನ್ನು ಕರೆದು ಭರತನನ್ನು ಕರೆದು ತರುವಂತೆ ಆಜ್ಞಾಪಿಸಿದರು ಇಲ್ಲಿಯ ದುರಂತವನ್ನು ಅವನಿಗೆ ತಿಳಿಸದಂತೆಯೂ ಸೂಚನೆ ಇತ್ತರು ಆ ಅಮಾತ್ಯರು ಅಯೋಧ್ಯೆಯಿಂದ ಹಸ್ತಿನಪುರಕ್ಕೆ ಬಂದು ಅಲ್ಲಿಂದ ಗಂಗೆಯನ್ನು ದಾಟಿ ಪಶ್ಚಿಮಾಭಿಮುಖವಾಗಿ ಸಾಗಿದರು ಇಕ್ಷುಮತಿ ಮೊದಲಾದ ನದಿಗಳನ್ನು ಪಾಂಚಾಲ ಬಾಹ್ಲೇಕ ಮೊದಲಾದ ದೇಶಗಳನ್ನು ದಾಟಿ ಏಳನೆಯ ದಿನ ಕೆಕೆಯವನ್ನು ತಲುಪಿದರು ಇವರು ಹೋದ ದಿನವೇ ರಾತ್ರಿ ಮಲಗಿದ್ದ ಭರತನಿಗೆ ಎಲ್ಲಿಲ್ಲದ ಕನಸುಗಳು ಅದು ಎಂಥ ಕೆಟ್ಟ ಕನಸು ಕಡಲು ಬತ್ತಿ ಹೋದಂತೆ ಚಂದ್ರ ಭೂಮಿಗೆ ಬಿದ್ದಂತೆ ತನ್ನ ತಂದೆ ಕೆಂಪು ಹೂಮಾಲೆ ಕಪ್ಪು ಬಟ್ಟೆ ಧರಿಸಿ ಕತ್ತೆಯ ಮೇಲೆ ಕಬ್ಬಿಣದ ಮನೆಯಲ್ಲಿ ತಲೆಗೆದರಿ ಕುಳಿತುಕೊಂಡು ಎಣ್ಣೆ ಕುಡಿಯುವಂತೆ ಕನಸುಗಳು ದುಸ್ವಪ್ನದಿಂದ ಬೆದರಿದ ಭರತ ಬೆಳಿಗ್ಗೆ ಎದ್ದವನೇ ದೂತರೊಡನೆ ಎಲ್ಲರ ಕ್ಷೇಮವನ್ನು ವಿಚಾರಿಸಿದನು ಬಂದ ದೂತರು ವಿನೀತರಾಗಿ ಉತ್ತರಿಸಿದರು ಅಯೋಧ್ಯೆಯಲ್ಲಿ ಎಲ್ಲರೂ ಕ್ಷೇಮದಿಂದಿದ್ದಾರೆ ಏನೋ ಒಂದು ಮಹಾಕಾರ್ಯಕ್ಕಾಗಿ ವಸಿಷ್ಠರು ನಿನ್ನನ್ನು ಬರಹೇಳಿದ್ದಾರೆ ಅತ್ತೆ ಮಾವಂದಿರನ್ನು ಬೀಳ್ಕೊಟ್ಟು ಸೇನಾ ಸಮೇತನಾಗಿ ನೀನು ಬೇಗನೆ ಹೊರಟು ಬರಬೇಕೆಂದು ಗುರುಗಳ ಅಪ್ಪಣೆಯಾಗಿದೆ ಮತ್ತೆ ಏಳು ದಿನಗಳ ಪ್ರಯಾಣದ ನಂತರ ಎಲ್ಲರೂ ಅಯೋಧ್ಯೆಯನ್ನು ತಲುಪಿದರು ಊರಲ್ಲಿ ಎಲ್ಲೂ ಗೆಲುವಿರಲಿಲ್ಲ ಭರತನಿಗೆ ಏಕೋ ಭಯವಾಯಿತು ಸಂದೇಹದಿಂದಲೇ ತಾಯಿಯ ಅಂತಃಪುರವನ್ನು ಪ್ರವೇಶಿಸಿದನು ಬಹುದಿನಗಳ ನಂತರ ಬಂದ ಮಗನನ್ನು ಕೈಕೇಯಿ ಸಂತಸದಿಂದ ಆಲಂಗಿಸಿಕೊಂಡಳು ಬಂಧುಗಳ ಕುಶಲವನ್ನು ವಿಚಾರಿಸಿದಳು ಭರತನು ಅವರ ಕ್ಷೇಮ ಸಮಾಚಾರವನ್ನು ತಿಳಿಸಿ ತಂದೆಯಲ್ಲಿ ಎಂದು ಕೇಳಿದನು ಕೈಕೇಯಿ ಉತ್ತರಿಸಿದಳು ಹುಟ್ಟಿದವನು ಒಂದಿಲ್ಲ ಒಂದು ದಿನ ಹೊಂದಲೇಬೇಕಾದ ಗತಿಯನ್ನು ನಿನ್ನ ತಂದೆಯೂ ಪಡೆದಿದ್ದಾನೆ ಭರತನಿಗೆ ದುಃಖ ತಡೆಯಲಾಗಲಿಲ್ಲ ಮೋಹಗೊಂಡು ನೆಲದ ಮೇಲೆ ಕುಸಿದು ಬಿದ್ದ ಕೈಕೇಯಿ ಎಬ್ಬಿಸಿ ಸಮಾಧಾನಪಡಿಸಿದಳು ಮೂರ್ಛೆಯಿಂದ ತಿಳಿದೆದ್ದ ಭರತ ಕಣ್ಣೀರು ಮುಡಿಯುತ್ತ ನುಡಿದ ಅಣ್ಣನ ಪಟ್ಟಾಭಿಷೇಕಕ್ಕಾಗಿ ನನಗೆ ಕರೆ ಬಂದಿರಬೇಕೆಂದು ಸಂತಸದಿಂದ ಬಂದರೆ ಇಂಥ ಆಪತ್ತು ಇಲ್ಲಿ ಕಾದಿರಬೇಕಿ ಎಲ್ಲಿ ನನ್ನ ಅಣ ಅಣ್ಣ ರಾಮಚಂದ್ರನಲ್ಲಿ ಅವನ ಕಾಲಿಗೆರಗದೆ ನನಗೆ ಸಮಾಧಾನವಿಲ್ಲ ಹಾ ನನ್ನ ತಂದೆಗೆ ಏನಾಯಿತು ಯಾವ ಕಾರಣದಿಂದ ಸಾವು ಬಂತು ಕೊನೆಯ ಗಳಿಗೆಯಲ್ಲಿ ಅವನಾಡಿದ ಮಾತುಗಳಾವು ಮಾತುಗಳಾವುವು ಅದನ್ನಾದರೂ ಹೇಳುತ್ತಾಯಿ ಕೃತಕೃತ್ಯರಾಗಿ ಮರಳಿದ ರಾಮ ಸೀತೆಯರನ್ನು ಕಾಣುವ ಕಣ್ಣು ಪುಣ್ಯ ಮಾಡಿರಬೇಕು ಎಂದು ಹಲುಬಿ ರಾಮನನ್ನು ನೆನೆದುಕೊಂಡೇ ಮಹಾರಾಜ ಪ್ರಾಣವನ್ನು ತ್ಯಜಿಸಿದನು ಜಗನ್ನಾಥನಾದ ರಾಮಚಂದ್ರನೆಲ್ಲಿದ್ದಾನೆ ಅತ್ತಿಗೆ ಸೀತೆ ಎಲ್ಲಿರುವಳು ಭರತನಿಗೆ ಪ್ರಿಯವಾದ ವಾರ್ತೆಯನ್ನು ಅರುಹುತ್ತಿರುವೆನೆಂಬ ಹೆಮ್ಮೆಯಿಂದ ಕೈಕೇಯಿ ಕಣ್ಣರಳಿಸಿ ನುಡಿದಳು ರಾಮ ಸೀತೆಯರು ಚೀರದಾರಿಗಳಾಗಿ ಕಾಡಿಗೆ ಹೊರಟು ಹೋದರು ಲಕ್ಷ್ಮಣನೂ ಅವರ ಜೊತೆಗೆ ಹೋದನು ಭರತನಿಗೆ ಒಂದೂ ಅರಿವಾಗಲಿಲ್ಲ ಅವನು ಕಂಗಾಲಾಗಿ ಕೇಳಿದನು ಯಾವ ಕಾರಣಕ್ಕಾಗಿ ಮಗನ ವ್ಯಾಕುಲತೆಯನ್ನು ಹೋಗಲಾಡಿಸುವ ಹುಮ್ಮಸ್ಸಿನಿಂದ ಕೈಕೇಯಿ ನುಡಿದಳು ರಾಮನು ಪ್ರಜೆಗಳ ಪ್ರೀತಿಯನ್ನು ಸಂಪಾದಿಸಿಕೊಂಡಿದ್ದಾನೆ ಪ್ರಜೆಗಳೆಲ್ಲ ಅವನು ಯುವರಾಜನಾಗಬೇಕೆಂದು ಬಯಸಿದರು ಅವನ ಅಭಿಷೇಕದ ಸಿದ್ಧತೆಯೂ ಮೊನ್ನೆ ಇಲ್ಲಿ ನಡೆಯಿತು ಆದರೆ ನಾನು ನಿನಗಾಗಿ ಅದನ್ನು ವಿರೋಧಿಸಿದೆ ರಾಮನು ಕಾಡಿಗೆ ಹೋಗಬೇಕು ನೀನೇ ಯುವರಾಜನಾಗಬೇಕು ಎಂದು ಕೇಳಿಕೊಂಡೆ ನನ್ನ ಮಾತಿನಂತೆಯೇ ರಾಮಚಂದ್ರ ಕಾಡಿಗೆ ಹೋದ ಪುತ್ರ ಶೋಕದಿಂದ ರಾಜನೂ ಮೃತನಾದ ನಾನು ಮಾಡಿದ ಕೆಲಸ ಕೆಟ್ಟದು ಎಂಬುದನ್ನು ಬಲ್ಲೆ ಆದರೆ ನಿನ್ನ ಮೇಲಿನ ಮಮತೆಯಿಂದ ಹಾಗೆ ಮಾಡಿದೆ ರಾಷ್ಟ್ರದ ಅಧಿರಾಜನಾಗು ಭರತ ನನ್ನ ಬಯಕೆಯನ್ನು ಪೂರೈಸಿಕೊಡು ಶೋಕಾಗ್ನಿಯಿಂದ ಭರತನ ಮೈ ಸುಡುವಂತಾಯಿತು ಅವನು ಕಿಡಿ ಕಿಡಿಯಾಗಿಯೇ ನುಡಿದನು ಯಾವ ಸೌಭಾಗ್ಯಕ್ಕಾಗಿ ನನ್ನ ತಂದೆಯನ್ನು ಕೊಂದೆ ನನ್ನ ಅಣ್ಣನನ್ನು ಕಾಡಿಗಟ್ಟಿದೆ ನಾನು ಗೇಡಿಯಾಗಿ ಈ ಅಮಾನುಷ ಕೃತ್ಯವನ್ನು ಮಾಡಿ ಅದು ನನ್ನ ಮೇಲಿನ ಮಮತೆಯಿಂದ ಎಂದು ನನ್ನನ್ನು ಆ ಪಾಪಕುಂಡಕ್ಕೆ ತಳ್ಳುತ್ತಿರುವೆಯಾ ತಂದೆಯನ್ನು ಕೊಂದು ಅಣ್ಣನನ್ನು ಕಾಡಿಗಟ್ಟಿ ನಾನು ರಾಜ್ಯವಾಳಲಾರೆ ಇದಕ್ಕೆ ಎಲ್ಲ ದೇವತೆಗಳು ಸಾಕ್ಷಿಯಾಗಿರಲಿ ನಿನ್ನ ಮೈಯಿಂದ ಹುಟ್ಟಿದ ಈ ಕೊಳಕು ಮೈಯನ್ನು ನಾನು ಹೊತ್ತುಕೊಂಡಿರಲಾರೆ ಹಿಂದೆ ಈ ಶರೀರವನ್ನು ತೊರೆದು ಬಿಡುತ್ತೇನೆ ಗಂಡನನ್ನು ಕೊಂದವಳಿಗೆ ಮಗನ ಸಾವಿನಿಂದೇನಾದೀತು ನೀನು ಅಶ್ವಪತಿಯ ಮಗಳಲ್ಲ ಯಾವನೋ ರಾಕ್ಷಸನ ಮಗಳು ಮನುಷ್ಯರಾದವರು ಇಂಥ ಕೆಲಸವನ್ನು ಮಾಡುವುದುಂಟೆ ಶತ್ರುಘ್ನನಿಗೆ ಇದನ್ನೆಲ್ಲ ಕೇಳಿ ಎಲ್ಲಿಲ್ಲದ ಅಚ್ಚರಿ ಹೆಣ್ಣು ಹೆಂಗಸಿನ ಮಾತಿಗೆ ರಾಮಚಂದ್ರ ರಾಜ್ಯ ತೊರೆಯುವುದೆಂದರೇನು ಕಾಡಿಗೆ ತೆರಳುವುದೆಂದರೇನು ಒಂದು ವೇಳೆ ರಾಮಚಂದ್ರ ಹೊರಟರು ಲಕ್ಷ್ಮಣ ಅವನನ್ನು ತಡೆಯುವುದು ಬಿಟ್ಟು ಅವನ ಜೊತೆಗೆ ಕಾಡಿಗೆ ಹೋಗುವುದೆಂದರೇನು ಇಷ್ಟೆಲ್ಲ ಗಲಭೆ ನಡೆಯುತ್ತಿದ್ದಾಗ ಅಂತಃಪುರದ ಬಾಗಿಲಲ್ಲಿ ಮಂಥರೆ ಬಂದು ಸಡಗರದಿಂದ ನಿಂತಿದ್ದಳು ಅವಳು ತನ್ನನ್ನು ರಾಣಿಯಂತೆ ಸಿಂಗರಿಸಿಕೊಂಡಿದ್ದಳು ಭರತನು ಬರುವ ಸಂತಸವಲ್ಲವೇ ಆ ಗೂನಿಗೆ ಎಲ್ಲ ಅನರ್ಥಗಳಿಗೂ ಈ ಮಂತ್ರೆಯ ಮೂಲ ಎಂದು ತಿಳಿದಾಗ ಶತ್ರುಘ್ನನಿಗೆ ಸಿಟ್ಟು ತಡೆಯಲಾಗಲಿಲ್ಲ ಅವಳ ತುರುಬನ್ನು ಹಿಡಿದು ದರದರನೆ ಎಳೆದು ತಂದನು ಅದನ್ನು ಕಂಡ ಪರಿವಾರದ ಜನ ಇದನ್ನು ನಿವೇದಿಸಲು ಕೌಸಲ್ಯೆಡೆಗೆ ಓಡಿತು ಮಂತ್ರ ನನ್ನನ್ನು ಕೊಲ್ಲಬೇಡಿ ಎಂದು ಕೂಗುತ್ತಿದ್ದಂತೆ ಶತ್ರುಘ್ನ ಬಲವಾಗಿ ಎಳೆದನು ತೆರೆದ ಬಾಯೊಳಗೆ ನೆಲದ ಮಣ್ಣು ತುಂಬಿಕೊಂಡಿತು ಶತ್ರುಘ್ನನ್ನು ಗರ್ಜಿಸಿದನು ನಮ್ಮ ಕಾಡಿಗಟ್ಟಿ ತಂದೆಯನ್ನು ಕೊಂದು ಮರೆಯಬೇಕೆಂದಿರುವ ತುತ್ತಿನ ಹೆಣ್ಣೆ ನೀನಿನ್ನು ಬದುಕಿರುವುದು ಸಾಧ್ಯವಿಲ್ಲ ಹಿಂದೆ ನಿನ್ನ ಒಡತಿ ಕೈಕೇಯಿಯ ಮನೆ ಬಾಗಿಲಲ್ಲಿ ನಿನ್ನ ಹೆಣವನ್ನು ತೂಗಿಸಿ ಬಿಡುತ್ತೇನೆ ಮಧ್ಯದಲ್ಲಿ ಭರತ ತಡೆದು ನುಡಿದನು ಶತ್ರುಘ್ನ ಬಿಟ್ಟುಬಿಡು ಅವಳನ್ನು ಕೈಕೇಯಿಯನ್ನು ಮಂತ್ರೆಯನ್ನು ಸಿಗಿದು ಬಿಡುವಷ್ಟು ಸಿಟ್ಟು ನನಗೂ ಬಂದಿದೆ ಆದರೆ ರಾಮಚಂದ್ರ ಇದನ್ನು ಸಹಿಸಲಾರ ಅವನು ಶ್ರೀಗಾತಕರೆಂದು ನಮ್ಮನ್ನು ಕರೆದಾನು ರಾಮಚಂದ್ರನ ಪಾದದೂಲಿಯ ಲೋಭದಿಂದಲಾದರೂ ಇವಳನ್ನು ಬದುಕಗೊಡು ಕೃತಾಂಕನ ಕಾಲಪಾಶದ ಕುಣಿಕೆಯನ್ನು ತಪ್ಪಿಸುವುದು ನಮ್ಮಿಂದ ಯಾರಿಂದಲೂ ಸಾಧ್ಯವಿಲ್ಲ ಭರತನು ಶತ್ರುಘ್ನನನ್ನು ಕರೆದುಕೊಂಡು ಬಂದು ಸೌ ಕೌಸಲ್ಯಗೂ ಸುಮಿತ್ರಗೂ ಸಂಕೋಚದಿಂದ ಕುಗ್ಗಿ ನಮಸ್ಕರಿಸಿದನು ಕೌಸಲ್ಯಗೆ ಭರತನ ಇಂಗಿತದ ಅರಿವಾಗಲಿಲ್ಲ ಅವನು ಯುವರಾಜ ದರ್ಪವನ್ನು ತೋರಿಸಲಿಕ್ಕೆಂದೇ ಮೆರೆಸಲಿಕ್ಕೆಂದೇ ಬಂದಿರಬೇಕೆಂದು ಬಗೆದು ಸ್ವಲ್ಪ ಮಾತನ್ನೇ ಆಡಿದಳು ಭರತ ನಿನ್ನ ತಾಯಿ ನಿನಗೆ ರಾಜ್ಯವನ್ನು ಕೊಡಿಸಿದ್ದಾಳೆ ನೀನಾದರೂ ರಾಜನಾಗಿ ಸುಖಪಡು ನಿನ್ನ ತಂದೆಯನ್ನು ಕೊಂದು ಅಣ್ಣನನ್ನು ಓಡಿಸಿ ನಿನ್ನ ತಾಯಿ ಪಡೆದ ಸೌಭಾಗ್ಯವನ್ನು ಅನುಭವಿಸುವ ಸ ನಾನೂ ಸುಮಿತ್ರೆಯು ರಾಮನಿದ್ದಲಿಗೆ ಹೋಗಿಬಿಡುವೆವು ಕೌಸಲ್ಯ ಮಾತನ್ನು ಭರತನಿಂದ ಸಹಿಸುವುದಾಗಲಿಲ್ಲ ಓ ನನ್ನ ತಾಯಿ ಹಾಗನ್ನದಿರು ಎಂದು ಅವಳ ಕಾಲಿಗೆ ಅಡ್ಡಬಿದ್ದು ವಿಜ್ಞಾಪಿಸಿಕೊಂಡನು ನನ್ನ ಭಾವನೆಯನ್ನರಿಯದೆ ನನ್ನನ್ನು ಹಂಗಿಸಬೇಡ ತಾಯಿ ನಾನು ರಾಮಚಂದ್ರನ ಚರಣದಾಸ ಈ ಮಾತು ಮೂರು ಕಾಲಕ್ಕೂ ಸತ್ಯ ರಾಮಚಂದ್ರನನ್ನು ಕಾಡಿಗಟ್ಟಿ ನಾನು ರಾಜ್ಯವನ್ನು ಭೋಗಿಸಿದೆನೆಂದಾದರೆ ಪ್ರಪಂಚದ ಎಲ್ಲ ಪಾತಕಗಳ ಎಲ್ಲ ಪಾತಕವೂ ನನಗೆ ಬರಲಿ ಬರತನ ಸರಳತೆಯನ್ನು ಕಂಡು ಕೌಸಲ್ಯ ಆನಂದವಾಯಿತು ಅವಳು ನುಡಿದಳು ನನಗೆ ಗೊತ್ತು ಕಂದ ನೀನು ಅಂಥವನಲ್ಲ ಏನಾದರೂ ನೀನು ರಾಮಚಂದ್ರನ ತಮ್ಮನಲ್ಲವೇ ಹೋಗು ಬರುತ್ತಾ ತಂದೆಯ ಸಂಸ್ಕಾರವನ್ನು ಪೂರೈಸು ರಾಜ್ಯದ ಉತ್ತರಾಧಿಕಾರಿಯಾಗು ಹದಿನಾಲ್ಕು ವರ್ಷಗಳ ನಂತರ ಸೋದರರೆಲ್ಲ ಸೇರುವಿರಂತೆ ಆ ರಾತ್ರಿಯಿಡೀ ಭರತನಿಗೆ ರಾಮನದೇ ಚಿಂತೆ ಆ ರಾಷ್ಟ್ರದ ಜನರಿಗೂ ಹಾಗೆಯೇ ಎಲ್ಲರಿಗೂ ರಾಮಚಂದ್ರನದೇ ಚಿಂತೆ ಆದರೂ ಅವರು ಸುಖಿಗಳೆಂದೇ ಹೇಳಬೇಕು ಭಗವಂತನ ನಿರಂತರ ಸ್ಮರಣೆಗಿಂತ ಮಿಗಿಲಾದ ಸುಖವಾದರೂ ಏನು ಸೂರ್ಯನ ಹೊಂಬೆಳಕು ಅಯೋಧ್ಯೆಯನ್ನು ಬೆಳಗಿಸಿದರೂ ಭರತನ ಅಂತರಂಗದಲ್ಲಿ ಇನ್ನೂ ಕತ್ತಲು ದಟ್ಟೈಸಿತ್ತು ಅದನ್ನರಿತ ವಸಿಷ್ಠರು ಮುಂದಿನ ಕಾರ್ಯಕ್ಕಾಗಿ ಅವನನ್ನು ಪ್ರೇರಿಸಿದರು ಆಯುಷ್ಮನ್ ಎದ್ದೇಳು ತಂದೆಯ ಉತ್ತರ ಕ್ರಿಯೆಯನ್ನು ನೆರವೇರಿಸು ತೆರವಾದ ರಾಜಾಸನವನ್ನು ಅಲಂಕರಿಸು ನಡೆದುದಕ್ಕಾಗಿ ಚಿಂತಿಸಬೇಡ ಇದೆಲ್ಲ ಕಾಲಪುರುಷನ ಲೀಲೆ ವಿದ್ವಾಂಸರು ಸುಖ ಬಂದಾಗ ಉಬ್ಬುವುದಿಲ್ಲ ದುಃಖ ಬಂದಾಗ ಕುಗ್ಗುವುದೂ ಇಲ್ಲ ಲೋಕದ ಗತಿಯೇ ಹೀಗೆ ಕಣ್ಣೀರನ್ನು ಒರೆಸುತ್ತಾ ಭರತನು ನುಡಿದನು ಗುರುಗಳೇ ದುಃಖದಲ್ಲಿ ಕುಗ್ಗದಷ್ಟು ನನ್ನ ಪ್ರಜ್ಞೆ ಇನ್ನೂ ಪಕ್ವವಾಗಿಲ್ಲ ರಾಮನನ್ನು ಬಿಟ್ಟು ನಾನಿರಲಾರೆ ಕಾಡಿನಲ್ಲಿ ರಾಮನ ಸೇವೆ ಮಾಡಿಕೊಂಡಿರುವುದು ಸಾಮ್ರಾಜ್ಯ ಸುಖಕ್ಕಿಂತ ನೂರು ಪಟ್ಟು ಮಿಗಿಲು ಬ್ರಹ್ಮನಂದನರಾದ ಮಹರ್ಷಿಗಳೇ ಜಗನ್ನಾಥನಾದ ರಾಮಚಂದ್ರನನ್ನು ಕಾಡಿಗಟ್ಟಿ ಸ್ವಾಮಿ ಮಹಾರಾಜ ಎಂದು ನಿಮ್ಮಿಂದ ಸಂಬೋಧಿಸಿಕೊಳ್ಳುವ ನಾಟಕ ನನಗೆ ಬೇಕಾಗಿಲ್ಲ ಭರತನ ಸೌಜನ್ಯವನ್ನು ಕಂಡು ಪ್ರಜೆಗಳು ಕಾರುಣ್ಯದಲ್ಲಿ ಕರಗಿ ಹೋದರು ವಸಿಷ್ಠರು ಭರತನನ್ನು ರಾಣಿವಾಸಕ್ಕೆ ಕರೆದೊಯ್ದರು ಅಲ್ಲಿ ಎಣ್ಣೆ ದೋಣಿಯಲ್ಲಿ ಹಾಕಿದ್ದ ದಶರಥನ ಕಳೇಬರವನ್ನು ಕಂಡಾಗ ಭರತನಿಗೆ ದುಃಖ ತಡೆಯಲಾಗಲಿಲ್ಲ ಅಂತಃಪುರದ ಹದಿನಾಲ್ಕು ಸಾವಿರ ಸ್ತ್ರೀಯರು ರಾಜಪತ್ನಿಯರು ಎಲ್ಲರೊಡನೆ ಭರತನು ಗೋಳೋ ಎಂದು ಹತ್ತು ಬಿಟ್ಟನು ವಸಿಷ್ಠರೇ ಬಂದು ಸಮಾಧಾನಗೊಳಿಸಬೇಕಾಯಿತು ಪ್ರಾಕೃತ ಜನರಂತೆ ಅಳುತ್ತಾ ಕುಳಿತಿರುವುದು ಚೆನ್ನಲ್ಲ ಬರತಾ ಬಂಧುಗಳ ಕಣ್ಣೀರು ಸ್ವರ್ಗದಲ್ಲಿರುವ ಪುಣ್ಯಜೀವಿಯನ್ನು ಕೆಳಕ್ಕೆ ತಳ್ಳುವುದಂತೆ ಕಣ್ಣೊರೆಸಿಕೋ ಬರತ ಮುಂದಿನ ಕೆಲಸಕ್ಕೆ ಅಣಿಯಾಗು ಭರತನು ಗುರುಗಳ ಅಪ್ಪಣೆ ಎಂದು ಎದ್ದು ಹೊರಟನು ಅವನು ಬರುತ್ತಿದ್ದಾಗ ದಾರಿಯಲ್ಲಿಯ ಕೆಲಸದಾಳುಗಳು ಅವನಿಗೆ ಮಹಾರಾಜನಿಗೆಂಬಂತೆ ಬಗ್ಗಿ ನಮಸ್ಕರಿಸಿದರು ನಾನೇನು ರಾಜನಲ್ಲ ನನಗೇಕೆ ಹಾಗೆ ನಮಸ್ಕರಿಸುತ್ತೀರಿ ಎಂದು ಭರತನು ಅವರನ್ನು ಗದರಿಸಿ ಶತ್ರುಘ್ನೊಡನೆ ನುಡಿದನು ತಮ್ಮ ಕೈಕೇಯಿಯ ದುರ್ವರ್ತನೆಯ ಫಲವನ್ನು ಸ್ವಲ್ಪ ನೋಡು ರಾಮನಿಲದ ಅಯೋಧ್ಯೆ ವಿದೇವಿಯಂತೆ ಕಾಂತಿಹೀನವಾಗಿದೆ ರಾಷ್ಟ್ರ ಶೂನ್ಯವಾಯಿತು ಜನಕುಲದ ಬಯಕೆ ಶೂನ್ಯವಾಯಿತು ತನ್ನ ಕರ್ಮಿಣೆಯನ್ನು ಬಲೆಯಿತ್ತು ನನ್ನ ತಾಯಿ ಏನನ್ನು ಸಾಧಿಸಿಕೊಂಡಂತಾಯಿತು ಮಂತ್ರಿಗಳೊಡನೆ ನಡೆದ ಮಂತ್ರಾಲೋಚನೆಯ ಪ್ರಕಾರ ಮಹಾರಾಜನ ಕಳೇಬರದ ಅಂತ್ಯಕ್ರಿಯೆಗೆ ಮೊದಲಾಯಿತು ಪಾಲಕಿಯಲ್ಲಿ ಕಳೇಬರವನ್ನಿಟ್ಟು ಸರೆಯು ನದಿಯ ದಡಕ್ಕೆ ವೈಭವದಿಂದ ಕೊಂಡೊಯ್ದು ಅಗರು ಚಂದನದ ಕಟ್ಟಿಗೆಗಳಿಂದ ಚಿತೆಯನ್ನು ಏರ್ಪಡಿಸಿ ಅಲಂಕೃತವಾದ ಕಳೇಬರವನ್ನು ಭರತ ಶತ್ರುಘ್ನರು ಅದರ ಮೇಲಿರಿಸಿದರು ಚಿತೆಯ ಜ್ವಾಲೆ ಮುಗಿಲನ್ನು ಮುಟ್ಟಿತು ಈಗ ಇಷ್ಟು ಸಾಕು ಇಲ್ಲಿಗೆ ಭಾಗ ಒಂಬತ್ತು ಮುಗಿಯಿತು ಮುಂದಿನದು ಭಾಗ ಹತ್ತರಲ್ಲಿ ಭಗವಂತನ ಶ್ರೇಯಸ್ಸನ್ನು ಎಲ್ಲರಿಗೂ ಕೋರುತ್ತಾ ಶ್ರೀಕೃಷ್ಣ ಅರ್ಪಣ ಮಸ್ತು ಶ್ರೀಕೃಷ್ಣ ಎನ್ಮಃ ಶ್ರೀ ಗುರುಬನ್ಮಃ ನನ್ನ ಆತ್ಮೀಯ ಆಧ್ಯಾತ್ಮ ಬಂಧುಗಳಿಗೆ ಹೃದಯಾಂತರಾಳದ ನಮಸ್ಕಾರಗಳು ನನ್ನ ಪರಮ ಪೂಜ್ಯ ಗುರುಗಳಾದ ಪ್ರಾತಸ್ಮರಣೀಯರಾದ ಶ್ರೀತ ಡಾಕ್ಟರ್ ಬನ್ನಂಜಿ ಗೋವಿಂದಾಚಾರ್ಯರ ಮಹಾನ್ ದಿವಿಯ ಪುಣ್ಯಚೇತನಕ್ಕೆ ಅನಂತಾನಂತ ಭಕ್ತಿಪೂರ್ವಕ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ ನಾವು ಅವರ ಮಹಾಶೀರ್ವಾದದೊಂದಿಗೆ ಅವರ ರಾಮಾಯಣದ ಅದ್ಭುತ ಚಿಂತನವನ್ನು ಪಠಣ ಮಾಡುತ್ತಿದ್ದೆವು ಈ ಪಠಣವನ್ನು ಭಾಗ ಹತ್ತರಲ್ಲಿ ಮುಂದುವರಿಸೋಣ ಪುರೋಹಿತರ ವಚನದಂತೆ ಎಲ್ಲ ಕಾರ್ಯವೂ ನೆರವೇರಿತು ಅರಮನೆಯವರು ಪೌರರು ಜಾನಪದರು ಸರೆಯುವಿನಲ್ಲಿ ಮಹಾರಾಜನಿಗೆ ಜಲಾಂಜಲಿಯನ್ನಿತ್ತರು ಅಲ್ಲಿಂದ ಅಯೋಧ್ಯೆಗೆ ಮರಳುವುದೆಂದರೆ ಭರತನಿಗೆ ಬೇಸರ ಕೊನೆಗೆ ಧರ್ಮಪಾಲನೆಂಬ ಮಂತ್ರಿ ಅವನನ್ನು ಹೇಗೋ ಸಮಾಧಾನಗೊಳಿಸಿ ಕರೆದುಕೊಂಡು ಹೋದನು ಅಶೌಚ ಮುಗಿದ ನಂತರ ಶ್ರಾದ್ದಾದಿ ಕರ್ಮಗಳನ್ನು ವೈಭವದಿಂದ ನೆರವೇರಿಸಿದ ಭರತ ವಿಪ್ರರಿಗೆ ಬೇಕಾದಷ್ಟು ಗ್ರಾಮಗಳನ್ನು ಧನಧಾನ್ಯಗಳನ್ನು ಎರೆದನು ಹೀಗೆ ಮಹಾರಾಜನ ಅಂತ್ಯಕ್ರಿಯೆ ಸಾಂಗವಾಗಿ ನೆರವೇರಿತು ಒಂದು ದಿನ ಮಂತ್ರಿಗಳು ಭರತನ ಬಳಿ ವಿಜ್ಞಾಪಿಸಿಕೊಂಡರು ಭರತ ರಾಷ್ಟ್ರ ಅರಾಜಕವಾಗಿದೆ ಎಷ್ಟು ದಿನ ಹೀಗಿರಲು ಸಾಧ್ಯ ಪ್ರಜೆಗಳು ವಿನಂತಿಸಿಕೊಳ್ಳುತ್ತಿದ್ದಾರೆ ನೀನು ಅವರ ಅಧಿರಾಜನಾಗಿ ರಕ್ಷಣೆಯ ತೊಡಬೇಕು ಅಮಾತ್ಯರೆ ಪ್ರಜೆಗಳ ಬಯಕೆಯೇನೋ ಸ್ವಾಭಾವಿಕವಾದದೇ ಆದರೆ ರಾಮಚಂದ್ರನನ್ನು ತೊರೆದು ನಾನು ರಾಜನಾಗುವುದು ಸಾಧ್ಯವಿಲ್ಲ ರಾಮನ ಬದಲು ನಾನು ವನವಾಸವನ್ನು ಅನುಭವಿಸುತ್ತೇನೆ ಏನಿದ್ದರೂ ಕೈಕೇಯಿಯ ಬಯಕೆ ಮಣ್ಣುಗೊಡುವುದು ನನಗೆ ಬೇಕಾಗಿದೆ ಭರತನ ಮಾತನ್ನು ಕೇಳಿ ಅಲ್ಲಿದ್ದವರೆಲ್ಲರೂ ಸಂತಸದಿಂದ ರಾಮ ಭಕ್ತನಾದ ನಿನಗೆ ಮಂಗಳವಾಗಲಿ ಎಂದು ಕೊಂಡಾಡಿದರು ಸೈನಿಕರು ಪ್ರಜೆಗಳ ಸಹಿತ ರಾಮನಿದ್ದಲಿಗೆ ಹೋಗುವುದಕ್ಕಾಗಿ ಭರತನು ಶಿಲ್ಪಿಗಳಿಂದ ಆಳುಗಳಿಂದ ರಸ್ತೆಯನ್ನು ರಚಿಸಿದನು ರಸ್ತೆ ಸಿದ್ಧವಾದೊಡನೆ ಪ್ರಯಾಣ ಸಾಗಿತ್ತು ತಾಯಂದಿರ ಜೊತೆಗೆ ಹೊರಟ ಭರತನನ್ನು ಎಲ್ಲ ಪೌರರೂ ಅನುಸರಿಸಿದರು ತಗ್ಗಿದ್ದಲ್ಲಿ ಹರಿಯುವುದು ನೀರಿನ ಸ್ವಭಾವವಲ್ಲವೇ ಬಲಗೊಂದಿದ ಮುದುಕರು ಮಕ್ಕಳು ಕೂಡ ರಾಮನನ್ನು ಕಾಣುವ ಆಸೆಯಿಂದ ತಾನು ತಾನು ನಾನು ಎಂದು ಈ ಕೂಟದಲ್ಲಿ ಸೇರಿಕೊಂಡರು ಗಂಗೆಯ ತಡಿಯಲ್ಲಿ ಸೈನ್ಯ ತಂಗಿತು ಭರತನು ಗಂಗೆಯಲ್ಲೊಮ್ಮೆ ಪಿತೃತರ್ಪಣ ನಿತ್ತನು ಈ ಅಸಂಖ್ಯ ಸೇನೆಯನ್ನು ಕಂಡು ಗುಹನಿಗೆ ಸಂಶಯ ಮುಡಿತು ಭರತನು ರಾಮನಿಗೆ ಎರಡೆಣಿಸಿ ಬಂದಿರಬಹುದೇ ಆದರೆ ಭರತನನ್ನು ಕಂಡಾಗ ಅವನೊಡನೆ ಮಾತನಾಡಿದಾಗ ಗುಹನು ತನ್ನ ಸಂಶಯಕ್ಕಾಗಿ ತಾನೇ ನಾಚಿಕೊಳ್ಳುವಂತಾಯಿತು ಗುಹನು ಭರತನ ಬಯಕೆಯಂತೆ ರಾಮನು ಇಳಿದಿದ್ದ ತಾಣ ಅವನು ಮಲಗಿದ್ದ ತಾಣ ಅವರಿಬ್ಬರು ಬೆಟ್ಟಿಯಾದಲ್ಲಿರುವ ಇಂಗುದಿ ರಿಕ್ಷಾ ಎಲ್ಲವನ್ನೂ ತೋರಿಸಿದನು ಭರತನಿಗೆ ಇದನ್ನೆಲ್ಲ ಕಾಣುವುದು ಸಾಧ್ಯವಾಗಲಿಲ್ಲ ಅವನು ಸಹಿಸಲಾರದೆ ಕುಸಿದು ಬಿದ್ದುಬಿಟ್ಟ ರಾಮಸೀತೆಯರನ್ನು ಲಕ್ಷ್ಮಣನನ್ನು ನೆನೆದು ಕೊಂಡಾಡಿದ ಆ ರಾತ್ರಿ ಹೀಗೇ ಸಾಗಿತು ಅನಂತರ ಸಂಧಿಯನ್ನು ತಿಳಿಸಿಕೊಂಡು ಭರತನು ಪರಿವಾರದೊಡನೆ ಗುಹನ ಸಹಕಾರದಿಂದ ಗಂಗೆಯನ್ನು ದಾಟಿ ಪ್ರಯಾಣ ಪ್ರಯಾಗವನ್ನು ಸೇರಿದನು ಅಲ್ಲಿ ಭರದ್ವಾಜ ಮುನಿಗಳ ದರ್ಶನವಾಯಿತು ಭರತನ ಮಹಾಸೇನೆಯನ್ನು ಕಂಡು ಮುನಿಗಳು ಚಿಕಿತ್ಸಕ ದೃಷ್ಟಿಯಿಂದ ನುಡಿದರು ರಾಮನನ್ನು ಕಾಡಿಗೆ ಕಳುಹಿಸಿಯಂತೋ ಆಯಿತು ಈ ಸೈನ್ಯವನ್ನು ಕಟ್ಟಿಕೊಂಡು ಇನ್ನೂ ಏನು ಮಾಡಬೇಕೆಂದಿರುವ ಭರತ ಮಹರ್ಷಿ ತಾಯಿಯ ಕೈತವದಿಂದ ನನಗೆ ತಲೆ ತಗ್ಗಿಸುವಂತಾಗಿದೆ ನಾನು ಬಂದದ್ದು ತಾಯಿಯ ಬಯಕೆಯನ್ನು ನಡೆಸಲಿಕ್ಕಲ್ಲ ನಮ್ಮ ಅಣ್ಣನನ್ನು ನಮ್ಮ ರಾಷ್ಟ್ರದ ಅಧಿನಾಯಕನನ್ನು ಜಗತ್ಪ್ರಭುವನ್ನು ಕಾಡಿನಿಂದ ನಾಡಿಗೆ ಕರೆದೊಯ್ಯಲಿಕ್ಕೆ ಧನ್ಯ ಭರತ ಧನ್ಯ ನೀನು ರಾಮನ ತಮ್ಮನೇ ನಿಜ ಎಂದು ಭರದ್ವಾಜರು ಅವನನ್ನು ಕೊಂಡಾಡಿದರು ಅವತ್ತಿನ ಆತಿಥ್ಯ ತಮ್ಮಲ್ಲಿಯೇ ನಡೆಯಬೇಕೆಂದು ಕೇಳಿಕೊಂಡರು ಪುರುಷರಾದ ಭರದ್ವಾಜರು ಭಗವತ್ ಪ್ರಸಾದದಿಂದ ಆ ಕಾಡಿನಲ್ಲಿ ಆ ಅಸಂಖ್ಯಾತ ಸೈನಿಕರಿಗೆ ಜಾನಪದರಿಗೆ ರಾಜಭೋಗವನ್ನು ಉಣಿಸಿದರು ಯಾರು ಏನನ್ನು ಬಯಸಿದರೆ ಅದು ಅವರಿಗೆ ದೊರಕುತ್ತಿತ್ತು ಮರುದಿನ ಪ್ರಾತಃ ಕಾಲ ಹೊರಟು ನಿಂತ ಭರತನು ಮಹರ್ಷಿಯನ್ನು ವಂದಿಸಿದನು ರಾಜ ಮಹಿಷಿಯರು ಮುನಿಗೆ ತಲೆಬಾಗಿದರು ಭರದ್ವಾಜರಂದರು ಈ ಮೂರು ಮಹಿಷಿಯರು ಯಾರು ಯಾರು ಎಂದು ಪರಿಚಯಿಸಿಕೊಡು ಭರತ ನಿಮಗೆ ಮೊದಲು ಹೊಂದಿಸಿದವಳು ಪುತ್ರ ವಿರಹದಿಂದ ದುಃಖಿತಳಾದ ಮಾತೆ ಕೌಸಲ್ಯೆ ಅವಳ ಬಳಿಯಲ್ಲಿರುವಕೆ ವೀರರಾದ ಲಕ್ಷ್ಮಣ ಶತ್ರುಘ್ನರ ಜನನಿಯಾದ ಸುಮಿತ್ರೆ ಓ ಅಲ್ಲಿ ನಾಚಿಕೆಯಿಂದ ತಲೆ ತಗ್ಗಿಸಿ ನಿಂತವಳೆ ರಾಮನನ್ನು ಕಾಡಿಗಟ್ಟಿದ ಹೆಂಗಸು ಕೈಕೇಯಿ ನಿರ್ಭಾಗ್ಯನಾದ ಈ ಭರತನನ್ನು ಹಡೆದ ತಾಯಿ ಆಗ ಭರದ್ವಾಜರು ಸಮಾಧಾನಗೊಳಿಸಿದರು ಭರತ ಕೈಕೇಯಿ ಒಂದು ನಿಮಿತ್ತ ಮಾತ್ರ ರಾಮಚಂದ್ರ ದೇವ ಕಾರ್ಯಕ್ಕಾಗಿ ಕಾಡಿಗೆ ತೆರಳಿದ್ದಾನೆ ತಾಯಿಯ ಮೇಲೆ ತಪ್ಪನ್ನು ಹುರಿಸಬೇಡ ಪ್ರಭುವಿನ ಲೀಲಾ ನಾಟಕಕ್ಕೆ ನಾವೆಲ್ಲ ಒಂದಲ್ಲ ಒಂದು ನಿಮಿತ್ತಗಳು ಅಷ್ಟೇ ಭರದ್ವಾಜರ ಒಪ್ಪಿಗೆ ಪಡೆದು ಅವರಿಂದ ರಾಮನ ಆಶ್ರಮದ ತಾಣವನ್ನು ತಿಳಿದುಕೊಂಡು ಭರತನು ಅಲ್ಲಿಂದ ಹೊರಟನು ಕ್ರಮೇಣ ಯಮುನೆಯಲ್ಲಿ ದಾಟಿ ಚಿತ್ರಕೂಟವನ್ನು ಸೇರಿದನು ಚಿತ್ರಕೂಟದ ತಪ್ಪಲಲ್ಲಿ ಸೈನ್ಯವನ್ನು ನಿಲ್ಲಿಸಿ ಪುರೋಹಿತರೊಡನೆ ಮಾತೆಯರೊಡನೆ ಭರತನು ಮುಂದುವರಿದನು ಮುನಿಗಳೊಡನೆ ರಾಮನಿರುವ ತಾಣವನ್ನು ಕೇಳುತ್ತಾ ರಾಮನ ಆಶ್ರಮದ ಸನಿಹಕ್ಕೆ ಬಂದನು ಇತ್ತ ಲಕ್ಷ್ಮಣನು ಸೈನ್ಯದ ಧೂಲಿಯಿಂದ ಮುಗಿಲೆಲ್ಲ ಮುಸುಕಿದ್ದನ್ನು ಕಂಡು ಮರವೇರಿ ಇದು ಏನಿರಬಹುದು ಎಂದು ಪರೀಕ್ಷಿಸಿದನು ದೂರದಲ್ಲಿ ಭರತನ ಕೂವಿದಾರ ಧ್ವಜ ಕಾಣಿಸಿತು ಸಿಟ್ಟಿನಿಂದಲೇ ಲಕ್ಷ್ಮಣನು ನುಡಿದನು ಅಣ್ಣ ಭರತನು ಸೈನ್ಯ ಕಟ್ಟಿಕೊಂಡು ಬಂದಿದ್ದಾನೆ ಅವನ ದರ್ಪಕ್ಕೆ ಮಿತಿಯೇ ಇಲ್ಲ ಅವನಿಗೆ ಬುದ್ಧಿ ಕಲಿಸಲಿಕ್ಕೆ ನಾನೊಬ್ಬನೇ ಸಾಕು ನನಗೆ ಅನುಮತಿ ಕೊಡು ರಾಮನು ಸಮಾಧಾನವಾಗಿಯೇ ಉತ್ತರಿಸಿದ ಭರತನು ಶಾಂತ ಪ್ರಕೃತಿಯವನು ಅವನು ಎಂದೂ ದರ್ಪವನ್ನು ಮೆರೆಯಿಸುವವನಲ್ಲ ಶಾಂತನಾಗ ಲಕ್ಷ್ಮಣ ಭರತನು ನಮ್ಮನ್ನು ನೋಡಲಿಕ್ಕೆ ನಮ್ಮ ಯೋಗಕ್ಷೇಮವನ್ನು ವಿಚಾರಿಸಲಿಕ್ಕೆ ಬಂದಿರಬೇಕು ದುಡುಕಬೇಡ ಇಷ್ಟರಲ್ಲಿಯೇ ಭರತನು ಪರ್ಣಶಾಲೆಯ ಬಳಿ ಬಂದಿದ್ದನು ಸುಂದರವಾದ ಎರಡು ಆಶ್ರಮಗಳು ಈಶಾನ್ಯದಲ್ಲಿ ಹೋಮಾಗ್ನಿ ಜಟಾಧಾರಿಯಾಗಿ ನಾರುಡೆಯನ್ನು ತೊಟ್ಟು ಕುಳಿತಿರುವ ರಾಮ ಅವನ ಪಕ್ಕದಲ್ಲಿ ತಪಸ್ಸಿನಿ ಸೀತೆ ಬಳಿಯಲ್ಲಿ ಹಸನ್ಮುಖನಾದ ಲಕ್ಷ್ಮಣ ಈ ಸುಖಮಯ ಶಾಂತ ಜೀವನದಿದ್ದರೂ ರಾಜಭೋಗಕ್ಕೆ ಕಿಚ್ಚು ಹಚ್ಚಬೇಕು ತಾಯಿಯ ತಪಸ್ಸಿನಿಂದ ಲಜ್ಜಿತನಾದ ಭರತ ರಾಮನ ಕಾಲಿಗೆ ಬಿದ್ದು ಹೊರಳಾಡಿದನು ರಾಮಚಂದ್ರನು ಎಬ್ಬಿಸಿ ಬಿಗಿದಪ್ಪಿಕೊಂಡನು ಸೋದರ ಪ್ರೇಮ ಅಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪಿಸಿತ್ತು ಎಲ್ಲವನ್ನೂ ಬಲ್ಲ ರಾಮಚಂದ್ರ ತಂದೆಯ ಕ್ಷೇಮವನ್ನು ವಿಚಾರಿಸಿದನು ಅಯೋಧ್ಯೆಯ ಯೋಗಕ್ಷೇಮಗಳನ್ನು ಕೇಳಬಯಸಿದನು ದಶರಥನು ಸತ್ತ ವಾರ್ತೆಯನ್ನು ಕೇಳಿ ನಿರ್ದುಃಖನಾದ ರಾಮಚಂದ್ರ ಮಕ್ಕಳಂತೆ ಹತ್ತು ಬಿಟ್ಟನು ಇದೂ ಒಂದು ಲೋಕನಾಯಕನ ಲೀಲೆ ಅನಂತರ ರಾಮ ಲಕ್ಷ್ಮಣ ಸೀತೆಯರು ಗಂಗೆಯಲ್ಲಿ ಮುಳುಗಿ ಮಹಾರಾಜನಿಗೆ ಜಲಾಂಜಲಿಯನ್ನಿತ್ತರು ನಾರು ಮುಡಿಯ ಮಕ್ಕಳನ್ನು ಕಂಡು ಕೌಸಲ್ಯ ಕಣ್ಣು ತೇವವಾಯಿತು ತಾಯಂದಿರನ್ನು ಕಂಡವನೇ ರಾಮಚಂದ್ರ ಮೂವರಿಗೂ ನಮಸ್ಕರಿಸಿದನು ಲಕ್ಷ್ಮಣನು ತಾಯಂದಿರಿಗೆ ವಂದಿಸಿದನು ಸೀತೆಯು ಅತ್ಯರ ಆಶೀರ್ವಾದವನ್ನು ಪಡೆದುಕೊಂಡಳು ಆ ರಾತ್ರಿ ಹಾಗೆಯೇ ಕಳೆಯಿತು ಮರುದಿನ ಮುಂಜಾವದಲ್ಲಿ ಎಲ್ಲರೂ ಒಂದೆಡೆ ಸೇರಿದರು ಭರತನು ಏನೆಂದು ಬಿಡಿಕೊಳ್ಳುವನೋ ಅದಕ್ಕೆ ರಾಮಚಂದ್ರ ಏನನ್ನುವನೋ ಎಂದು ಎಲ್ಲರಿಗೂ ಕುತೂಹಲ ಎಲ್ಲರೂ ಕಿವಿ ನಿಮಿರಿಸಿಕೊಂಡು ಕುಳಿತಿದ್ದರು ಭರತನು ರಾಮನ ಬಳಿ ವಿಜ್ಞಾಪಿಸಿಕೊಂಡನು ರಾಮಚಂದ್ರ ನಮ್ಮ ಮೇಲೆ ಅನುಗ್ರಹ ಮಾಡಿ ನಿನ್ನದೇ ಆದ ಅಯೋಧ್ಯೆಯನ್ನು ನೀನು ಪ್ರವೇಶಿಸಬೇಕು ಈ ಕಾಡಿನ ಬಾಳು ಇನ್ನು ಸಾಕು ಭೂಮಿ ತಾಯಿ ಅನಾಥೆಯಾಗಿದ್ದಾಳೆ ನಾಡಿನ ಈ ವೈದವ್ಯವನ್ನು ತೊಲಗಿಸು ನಮ್ಮನ್ನು ಈ ಸಂಕಟದಿಂದ ಪಾರುಗಾಣಿಸು ರಾಮನು ಚುಟುಕಾಗಿ ಉತ್ತರಿಸಿದನು ನಾವು ತಂದೆಯ ಮಾತಿನಂತೆ ನಡೆಯುವವರು ಸಜ್ಜನರ ಹಿತಕ್ಕಾಗಿ ನಾನಿಲ್ಲೇ ಇರಬಯಸುತ್ತೇನೆ ರಾಜ್ಯವನ್ನು ಹಿಡಿದು ನಡೆಸುವ ಭಾರ ನಿನ್ನದು ಭರತನು ಗದ್ಗತಿದನಾಗಿ ಮತ್ತೆ ಮತ್ತೆ ಭಿನ್ನವಿಸಿಕೊಂಡನು ಎಲ್ಲ ಅನರ್ಥಗಳಿಗೂ ನನ್ನ ತಾಯಿಯೇ ಕಾರಣ ನಿನ್ನನ್ನು ಕಾಡಿಗೂಡಿಸಿದಳು ಗಂಡನನ್ನು ಕೊಂದಳು ನನ್ನ ಮನಸ್ಸಿನ ಬಯಕೆಯನ್ನು ಮಣ್ಣುಗೂಡಿಸಿದಳು ಜಗತ್ತನ್ನೇ ದುಃಖದ ಕಡಲಲ್ಲಿ ತೇಲಿಸಿದಳು ಅವಳ ನೆನಪು ಬಂದಾಗ ಮೈಯೆಲ್ಲ ಉರಿದೇಳುತ್ತದೆ ತಾಯಿಯಾದರೇನು ಇಂತಹ ಕುಲ ಕಲ್ ಕಲಂಕಿಯ ತಲೆ ಸವರಿ ಬಿಡಬೇಕು ಎನ್ನುವಷ್ಟು ಸಿಟ್ಟು ಮೂಡುತ್ತದೆ ಆದರೆ ನಿನ್ನ ನೆನಪು ಬಂದಾಗ ಮತ್ತೆ ಮನಸ್ಸು ಶಾಂತವಾಗುತ್ತದೆ ಶ್ರೀಘಾತಕರಾದ ಭರತನನ್ನು ನೀನು ಕ್ಷಮಿಸಲಾರೆ ಎಂಬ ಭಯದಿಂದ ಸುಮ್ಮನಿರಬೇಕಾಗಿದೆ ಏನಿದ್ದರೂ ನಾನು ನಿನ್ನ ಭಕ್ತ ಕಿಂಕರ ನನ್ನನ್ನು ಮನ್ನಿಸಿ ಬಿಡು ಮಹಾರಾಜನ ಬರದಂತೆ ನನಗೆ ಬಂದಿರುವ ರಾಜ್ಯವನ್ನು ನಾನು ನಿನಗೆ ಅರ್ಪಿಸಿದ್ದೇನೆ ನನ್ನ ಮೇಲಿನ ಪ್ರೀತಿಯಿಂದಲಾದರೂ ನೀನು ಅದನ್ನು ಸ್ವೀಕರಿಸಬೇಕು ರಾಮಚಂದ್ರ ನೀನು ಊರಿಗೆ ಮರಳದಿರುವುದೇ ದಿಟವಾದರೆ ನಾನು ಲಕ್ಷ್ಮಣನೊಡನೆ ನಿನ್ನ ಸೇವೆಯಲ್ಲಿ ಇದ್ದು ಬಿಡುತ್ತೇನೆ ಯೋಗಿಗಳಿಗೂ ದುರ್ಲಭವಾದ ಈ ಪಾದದ ಸೇವೆ ಮಾಡುವ ಭಾಗ್ಯ ನನ್ನದಾಗಲಿ ಭರತನ ಮಾತನ್ನು ಎಲ್ಲ ಮಂತ್ರಿಗಳು ಮಹರ್ಷಿಗಳು ಮಾತೆಯರು ಸಮರ್ಥಿಸಿ ರಾಮನನ್ನು ರಾಜ್ಯಕ್ಕೆ ಮರಳುವಂತೆ ಅಂಗಲಾಚಿಕೊಂಡರು ಜಾಬಾಲಿ ಮುನಿಗಳು ನಾಸ್ತಿಕತೆಯ ಸೋಗಿನಲ್ಲಿ ನುಡಿದರು ಹೆಣ್ಣಿನ ಮಾತಿಗೆ ಮರುಳಾದ ತಂದೆಯ ಮಾತನ್ನು ಪಾಲಿಸಿದರೆಷ್ಟು ಬಿಟ್ಟರೆಷ್ಟು ಗುರು ಶಿಷ್ಯರು ತಂದೆ ಮಕ್ಕಳು ಎನ್ನುವುದೆಲ್ಲ ಬರಿಯ ಭ್ರಮೆ ಏನೋ ಧಾರ್ಮಿಕತೆಯ ಭ್ರಾಂತಿಯಿಂದ ರಾಜ್ಯ ಭೋಗವನ್ನು ತೊರೆದು ಕಾಡಿನಲ್ಲಿ ಅಂಡಲೆಯ ಬೇಡ ದೃಷ್ಟವನ್ನು ಬದಿಗೊತ್ತಿ ಎಂಥ ಅದೃಷ್ಟ ಅರ್ಥವಿಲ್ಲದ ಮಾತು ಪರಮಾಸ್ತಿಕರಾದ ಜಾಬಾಲಿಗಳು ಕಪಟ ನಾಟಕ ಸೂತ್ರಧಾರಿಯೇ ಇದ್ದರು ಒಂದು ನಾಟಕವಾಡಿದರು ವಸಿಷ್ಠರು ರಾಮನ ಬಳಿ ಕಳಕಳಿಯಿಂದ ಕೇಳಿಕೊಂಡರು ಕುಮಾರ ನೀನು ಹೀಗೆ ಧರ್ಮ ಧರ್ಮ ಎಂದು ಕಾಡಿನಲ್ಲಿ ತಿರುಗಿದರೆ ರಾಷ್ಟ್ರ ಅರಾಜಕವಾಗುತ್ತದೆ ತಲೆಮಾರು ತಲೆಮಾರುಗಳಿಂದ ನಿನ್ನ ಪೂರ್ವಜರು ಪಾಲಿಸಿಕೊಂಡು ಬಂದ ಪರಂಪರೆ ಒಮ್ಮೆಲೆ ಕಡಿದು ಹೋಗುವುದನ್ನು ನಾವು ಸಹಿಸಲಾರವು ಪೌರರ ಬೇಡಿಕೆಯು ಮುನಿಗಳ ಉಪದೇಶವು ತಾಯೇಂದ್ರ ಕರುಳ ಕರೆಯು ಯಾವುದು ರಾಮನ ನಿರ್ಣಯವನ್ನು ಬದಲಿಸಲಾರದಾಯಿತು ದುಃಖಿತನಾದ ಭರತನೆಂದನು ರಾಮಚಂದ್ರನು ನನ್ನ ಮೇಲೆ ಪ್ರಸನ್ನನಾಗಿ ಊರಿಗೆ ತೆರಳಲು ಒಪ್ಪುವವರಿಗೆ ನಾನಿಲ್ಲೇ ನಿರಾಹಾರನಾಗಿ ಇದ್ದು ಬಿಡುತ್ತೇನೆ ಜಗದ್ಗುರುವೇ ಗುರುವಾಜ್ಞೆಯನ್ನು ಪಾಲಿಸುವ ಹೊರೆಯನ್ನು ನನ್ನ ಮೇಲೆ ಬಿಡು ನಾನು ಹದಿನಾಲ್ಕು ವರ್ಷ ಕಾಲ ಕಾಡಿನಲ್ಲಿರುತ್ತೇನೆ ನೀನು ಹಿಂದಿರುಗಿ ರಾಜ್ಯವನ್ನಾಳು ರಾಮಚಂದ್ರನು ಖಂಡ ತುಂಡವಾಗಿ ಆದರೂ ನಗುತ್ತಲೇ ಉತ್ತರಿಸಿದನು ನನ್ನ ನಿರ್ಣಯದಲ್ಲಿ ಬದಲಾವಣೆ ಸಾಧ್ಯವೇ ಇಲ್ಲ ಭರತ ಭರತನು ಮತ್ತೂ ಮತ್ತೂ ಪಟ್ಟು ಹಿಡಿದು ರಾಮಚಂದ್ರನು ಮರಳುವಂತೆ ಭಿನ್ನವಿಸಿಕೊಳ್ಳುತ್ತಿದ್ದ ಇಷ್ಟರಲ್ಲಿ ಅಲ್ಲಿಗೆ ಕೆಲವರು ಮಹರ್ಷಿಗಳು ಚಿತ್ತೈಸಿದರು ಭಗವತ್ ಸಂಕಲ್ಪವನ್ನು ಬಲ ಜ್ಞಾನಿಗಳಾದ ಅವರು ಭರತನನ್ನು ಸಮಾಧಾನಗೊಳಿಸಿದರು ಭರತ ರಾಮಚಂದ್ರನನ್ನು ಈಗ ನೀನು ಕರೆದುಕೊಂಡು ಹೋಗಲಾರೆ ಅವನು ನಮಗಾಗಿ ಭವಿಷ್ಯತ್ತಿನ ಹಿತಕ್ಕಾಗಿ ಕಾಡಿನಲ್ಲಿರಬೇಕಾಗಿದೆ ಕೆಲಸ ನೆರವೇರಿದಾಗ ಅವನು ಅಯೋಧ್ಯೆಗೆ ಬಂದು ನಿಮ್ಮನ್ನು ಸಂತಸಪಡಿಸುವನು ಆದರೂ ಭರತನಿಗೆ ಸಮಾಧಾನವಿಲ್ಲ ಅವನು ರಾಮನ ಪಾದಮೂಲದಲ್ಲಿ ಹೊರಳಾಡುತ್ತಿದ್ದ ಈ ಸಮಸ್ಯೆಯನ್ನು ಹೇಗಾದರೂ ಬಗೆಹರಿಸುವ ದೃಷ್ಟಿಯಿಂದ ವಶಿಷ್ಠರು ನುಡಿದರು ರಾಮಚಂದ್ರ ನಿನ್ನ ಹೊನ್ನ ಹಾವುಗೆಗಳನ್ನಾದರೂ ಭರತನಿಗೆ ನೀಡು ನಿನ್ನ ಪಾದುಕೆಗಳನ್ನು ಸಾಕ್ಷಿಯಾಗಿಟ್ಟುಕೊಂಡು ಅದರ ಪ್ರತಿನಿಧಿಯಾಗಿ ಭರತ ರಾಜ್ಯವಾಳಲಿ ರಾಮಚಂದ್ರನು ಕೂಡಲೇ ತನ್ನ ಪಾದುಕೆಗಳನ್ನು ಭರತನಿಗೆ ಒಪ್ಪಿಸಿದನು ಭರತನು ಭಕ್ತಿಯಿಂದ ಅವನು ತಲೆಯಲ್ಲಿಟ್ಟುಕೊಂಡು ಕೈ ಮುಗಿದು ಭಿನ್ನವಹಿಸಿಕೊಂಡ ರಾಮಭದ್ರಾ ನೀನು ಬರುವವರೆಗೆ ನಾನು ನಗರವನ್ನು ಪ್ರವೇಶಿಸುವುದಿಲ್ಲ ಮತ್ತೆ ಹದಿನಾಲ್ಕು ವರ್ಷಗಳು ತುಂಬಿದಾಗಲೂ ನೀನು ಬರೆದಿದ್ದರೆ ಅಗ್ನಿ ಪ್ರವೇಶ ಮಾಡುತ್ತೇನೆ ಭರತನು ಹೀಗೆ ನುಡಿದು ಎರಡು ವೀರ ಪ್ರತಿಜ್ಞೆಗಳನ್ನು ಮಾಡಿ ರಾಮನಿಗೆ ಅಭಿವಂದಿಸಿ ಪರಿವಾರದೊಡನೆ ವಿಷಣ್ಣನಾಗಿ ಮರಳಿದನು ತನ್ನ ತಾಯಂದಿರನ್ನು ಅಯೋಧ್ಯೆಗೆ ಕಳುಹಿಸಿ ಭರತ ಮಾತ್ರ ನಂದಿ ಗ್ರಾಮದಲ್ಲೇ ಉಳಿದನು ಅಲ್ಲಿ ರಾಮನ ಹಾವುಗೆಗಳನ್ನು ಸಿಂಹಾಸನದಲ್ಲಿರಿಸಿ ರಾಜೋಪಚಾರಗಳಿಂದ ಗೌರವಿಸಿದನು ಹಾವುಗೆಯ ಹಿರಿತನದಲ್ಲಿ ಭರತನು ರಾಜ್ಯ ಸೂತ್ರವನ್ನು ಕೈಗೆತ್ತಿಕೊಂಡನು ಇತ್ತ ಸೀತಾರಾಮರ ಕಾಡಿನ ಜೀವನ ಸುಖಮಯವಾಗಿ ಸಾಗಿತ್ತು ಹೂ ಹಣ್ಣುಗಳಿಂದ ತೊನೆಯುವ ನಿಸರ್ಗದ ಮಡಿಲಲ್ಲಿ ಅವರು ವಿಹರಿಸುತ್ತಿದ್ದರು ಹೀಗೆಯೇ ಒಂದು ದಿನ ಸೀತಾರಾಮರು ವಿಶ್ರಮಿಸಿದ್ದರು ಆಗ ಅಸುರಾಭಿಷ್ಠನಾದ ಇಂದ್ರಪುತ್ರನು ಕಾಗೆ ರೂಪಿನಿಂದ ಅಲ್ಲಿಗೆ ಬಂದು ಮೆಲ್ಲನೆ ಜಗನ್ಮಾತೆಯ ಮೊಲೆಯನ್ನು ಕಟುಕಿದನು ಎಚ್ಚತ್ತ ರಾಮಚಂದ್ರ ಕೈಬೀಸಿ ಗದರಿದರೂ ಈ ಮಾಯಾವಿ ಕಾಗೆ ಆ ತಾಣದಿಂದ ಕದಲೇ ಇಲ್ಲ ಆಗ ರಾಮಚಂದ್ರ ಒಂದು ಹುಲ್ಲು ಕಡ್ಡಿಯನ್ನು ಅದರೆಡೆಗೆ ಎಸೆದನು ಸುಡುತ್ತಿರುವ ಹುಲ್ಲು ಕಡ್ಡಿಯನ್ನು ಕಂಡು ಹೆದರಿದ ಕಾಕಾಸುರ ಬ್ರಹ್ಮಾದಿಗಳಿಗೆ ಮೊರೆಯಿತ್ತನು ರಾಮನು ಬಿಟ್ಟ ಹುಲ್ಲು ಕಡ್ಡಿಯನ್ನೇ ಆದರೂ ನಿಗ್ರಹಿಸುವ ಶಕ್ತಿ ತಮಗೆಲ್ಲಿ ಎಂದು ಬ್ರಹ್ಮ ರುದ್ರಾದಿಗಳು ಅವನನ್ನು ಗದರಿಸಿ ಕಳುಹಿಸಿದರು ತ್ರೈಲೋಕ್ಯದ ದೇವಾಸುರರೆಲ್ಲ ಕೈಬಿಟ್ಟ ಕಾಕಾಸುರ ಕೊನೆಗೆ ರಾಮಚಂದ್ರನಿಗೆ ಶರಣು ಬಂದ ದಯಾಳುವಾದ ರಾಮಚಂದ್ರ ಅವನನ್ನು ಕೊಲ್ಲದೆ ಒಂದು ಕಣ್ಣನ್ನು ಮಾತ್ರ ಕುರುಡಾಗಿಸಿದನು ಅಂದಿನಿಂದ ಕಾಗೆಗಳ ಸಂತಾನಕ್ಕೆ ಒಂದೇ ಕಣ್ಣು ದಯನೀಯನಾದ ಈ ಅಸುರನ ಪಾಡನ್ನು ಕಂಡು ರಾಮಚಂದ್ರ ರಾಕ್ಷಸರ ಕುಲಕೋಟಿಯನ್ನು ಸುಟ್ಟೊಗೆಯಬಲ್ಲ ತನ್ನ ಕುಡಿನೋಟವನ್ನು ಸೀತೆಯೆಡೆಗೆ ಬೀರಿದನು ಸೀತೆಯ ಮುಖದಲ್ಲಿ ಮೆಲು ನಗುವಿನ ಕೋಲ್ಮಿಂಚೊಂದು ಹರಿದು ಮಾಯವಾಯಿತು ಪುಲಸ್ತ್ಯರು ಬ್ರಹ್ಮದೇವನ ಮಾನಸ ಪುತ್ರರು ಅವರು ಮೇರುಗಿರಿಯ ತಡಿಯಲ್ಲಿ ತಪೋನಿರತರಾಗಿದ್ದರು ಆ ಪ್ರದೇಶ ರಮ್ಯವಾಗಿತ್ತು ವಿಹಾರ ಯೋಗ್ಯವಾಗಿತ್ತು ಅಪ್ಸರೆಯರು ಅಲ್ಲಿ ಬಂದು ಹಾಡುತ್ತಿದ್ದರು ನಲಿಯುತ್ತಿದ್ದರು ಮಹರ್ಷಿಗಳ ತಪಸ್ಸಿಗೆ ಅದರಿಂದ ತಡೆಯುಂಟಾಯಿತು ಅವರು ಕೋಪಗೊಂಡು ನುಡಿದರು ಯಾವ ಹೆಣ್ಣು ಇಲ್ಲಿ ಬಂದು ನನ್ನನ್ನು ಕಾಣುವಳು ಅವಳು ಗರ್ಭಿಣಿಯಾಗಲಿ ಹೆದರಿದ ಹರೆಯಿದ ಕನ್ಯೆಯರು ಮತ್ತೆ ಅಲ್ಲಿಗೆ ಕಾಲಿಡಲಿಲ್ಲ ರಾಜರ್ಷಿ ತೃಣಬಿಂದುವಿನ ಮಗಳಿಗೆ ಮಾತ್ರ ಈ ಸಂಗತಿ ತಿಳಿದಿರಲಿಲ್ಲ ಅವಳು ಒಮ್ಮೆ ಆ ಕಡೆ ಬಂದವಳು ಮಹರ್ಷಿಯನ್ನು ನೋಡಿದಳು ಏಕೋ ಮೈ ಬಿಳುಪೇರಿತು ತನ್ನ ಯೌವನದ ಅಚುಂಬಿತತೆ ಚ್ಯುತವಾದಂತೆ ಅವಳಿಗನ್ನಿಸಿತು ಪಾಪ ಆ ಮುಗುದೆಗೆ ಒಂದೂ ಅರಿವಾಗಲಿಲ್ಲ ತೃಣಬಿಂದುವಿಗೆ ಪ್ರಸಂಗದ ಅರಿವಾಯಿತು ಅವನು ಪುಲಸ್ತ್ಯರನ್ನು ಕಂಡು ತನ್ನ ಮಗಳ ಕೈ ಹಿಡಿಯುವಂತೆ ಕೇಳಿಕೊಂಡನು ಪುಲಸ್ತ್ಯರು ಒಪ್ಪಿದರು ಮದುವೆಗೆ ಮುಂಚೆಯೇ ಚಕ್ಷು ಪ್ರೀತಿಯಿಂದಲೇ ಗರ್ಭಿಣಿಯಾದ ಈ ಹೆಣ್ಣು ಒಬ್ಬ ತೇಜಸ್ವಿ ಕುಮಾರ್ನನ್ನು ಹೆತ್ತಳು ಪುಲಸ್ತ್ಯರು ಮಗನಿಗೆ ವಿಷ್ಟವಸನೆಂದು ಹೆಸರಿಟ್ಟರು ವಿಷ್ಟವಸನು ತಂದೆಯಂತೆ ತಪಸ್ವಿಯಾಗಿ ಬೆಳೆದನು ಅವನಿಗೆ ಭರದ್ವಾಜ ಮುನಿಗಳ ಮಗಳನ್ನು ಕೊಟ್ಟು ಮದುವೆಯಾಯಿತು ಅವಳಿಂದ ವಿಷ್ಣುವಸುವನಿಗೆ ವೈಷ್ಣವನೆಂಬ ಮಗನು ಜನಿಸಿದನು ಅವನಿಗೆ ಬ್ರಹ್ಮಪ್ರಸಾದಿನಿಂದ ಉತ್ತರ ದಿಕ್ಕಿನ ಆಧಿಪತ್ಯವು ಪುಷ್ಪಕ ವಿಮಾನವು ದೊರಕಿತು ಇನ್ನೊಂದೆಡೆ ಬ್ರಹ್ಮದೇವರು ಹೇತಿ ಎಂಬ ರಾಕ್ಷಸನನ್ನು ಸೃಷ್ಟಿಸಿದನು ಅವನ ಮಗ ವಿದ್ಯುತ್ಕೇಶ ವಿದ್ಯುತ್ಕೇಶನ ಮಗ ಸುಕೇಶ ಸುಕೇಶನಿಗೆ ಮಾಲ್ಯವಂತ ಸುಮಾಲಿ ಮಾಲಿ ಎಂಬ ಮೂವರು ಮಕ್ಕಳು ಅವರು ಮೂವರು ಬ್ರಹ್ಮವರದಿಂದ ಅವಧ್ಯರಾಗಿದ್ದರು ಬ್ರಾಹ್ಮಣ ಹಿಂಸೆ ಅವರ ಕುಲರಥ ಲಂಕೆ ಅವರ ರಾಜಧಾನಿ ಈ ಮೂವರಿಂದ ಮೂರು ಲೋಕವೂ ಬೆದರಿತು ದೇವತೆಗಳು ಶಂಕರನನ್ನು ಶರಣು ಬಂದರು ಬಂದ ದೇವತೆಗಳನ್ನು ಶಂಕರನು ಸಂತೈಸಿದನು ಬ್ರಹ್ಮನ ವರವನ್ನು ಮೀರಿ ನಾನು ಅವರನ್ನು ಕೊಲ್ಲಲಾರೆ ಈಗ ನಮಗೆ ಉಳಿದಿರುವುದು ಒಂದೇ ದಾರಿ ಶ್ರೀಹರಿಗೆ ಶರಣಾಗುವುದು ಬನ್ನಿ ಅವನು ನಮಗೆ ಉಳಿತನ್ನುಂಟು ಮಾಡುವನು ಕ್ಷೀರಸಾಗರದ ತಡಿಯಲ್ಲಿ ದೇವತೆಗಳು ಶ್ರೀಹರಿಯನ್ನು ಭಿನ್ನವಹಿಸಿಕೊಂಡರು ಜಗನ್ನಾಥ ಸುಖೇಶನ ಮಕ್ಕಳಿಂದ ನಮ್ಮನ್ನು ಪಾರುಗಾಣಿಸು ಜಗತ್ತನ್ನು ಪ್ರಳಯದ ಬಾಗಿಲಿನಿಂದ ತಪ್ಪಿಸು ದೈತ್ಯರನ್ನು ಸಂಹರಿಸಲು ಭಗವಂತನು ಗರಡವನ್ನೇರಿ ಬಂದನು ರಕ್ತಸಸ್ಯರೆಲ್ಲ ಯುದ್ಧಕ್ಕೆ ಅಣಿಯಾಗಿ ಬಂದೆರಗಿದರು ಬೆಂಕಿಯಲ್ಲಿ ಬಿದ್ದ ಪತಂಗಗಳಂತೆ ಅವರ ಪಾಡಾಯಿತು ಅಂದು ಮಾಲಿ ತೋರಿದ ಕೆಚ್ಚು ದೇವತೆಗಳು ಅಚ್ಚರಿ ಪಡುವಂಥದ್ದು ಆದರೆ ಶ್ರೀಹರಿಯ ಮುಂದೆ ಯಾರ ಕೆಚ್ಚು ಏನು ನಡೆದಿತ್ತು ಮಾಲಿ ಮಡಿದು ಉರುಳಿದನು ಸುಮಾಲಿ ಮತ್ತು ಮಾಲ್ಯವಂತ ತಲೆ ತಪ್ಪಿಸಿಕೊಂಡರು ದೇವತೆಗಳು ನೆಮ್ಮದಿಯ ನಿಟ್ಟುಸಿರುಗೈದರು ಈಗ ಇಷ್ಟು ಸಾಕು ಇಲ್ಲಿಗೆ ಭಾಗ ಹತ್ತು ಮುಗಿಯಿತು ಮುಂದಿನದು ಭಾಗ ಹನ್ನೊಂದರಲ್ಲಿ ಭಗವಂತನ ಶ್ರೇಯಸ್ಸನ್ನು ಎಲ್ಲರಿಗೂ ಕೋರುತ್ತಾ ಶ್ರೀಕೃಷ್ಣ ಅರ್ಪಣ ಮಸ್ತು ಶ್ರೀ ಕೃಷ್ಣ ಶ್ರೀ ಗುರುಬ್ಯೋನ್ಮಃ ನನ್ನ ಆತ್ಮೀಯ ಆಧ್ಯಾತ್ಮ ಬಂಧುಗಳಿಗೆ ಹೃದಯಾಂತರಾಳದ ನಮಸ್ಕಾರಗಳು ನನ್ನ ಪರಮಪೂಜ್ಯ ಗುರುಗಳಾದ ಪ್ರಾತಸ್ಮರಣೀಯರಾದ ಶೀತ ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯರ ಮಹಾನ್ ದಿವ್ಯ ಪುಣ್ಯಚೇತನಕ್ಕೆ ಅನಂತಾನಂತ ಭಕ್ತಿಪೂರ್ವಕ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ ನಾವು ಅವರ ಮಹಾಶೀರ್ವಾದವನೊಂದಿಗೆ ಅವರ ರಾಮಾಯಣದ ಅದ್ಭುತ ಚಿಂತನವನ್ನು ಪಟ್ಟಣ ಮಾಡುತ್ತಿದ್ದೆವು ಈ ಪಟ್ಟಣವನ್ನು ಭಾಗ ಹನ್ನೊಂದರಲ್ಲಿ ಮುಂದುವರಿಸೋಣ ಯುದ್ಧದಲ್ಲಿ ಓಡಿ ಹೋದ ಸುಮಾಲಿಗೆ ಮನಸ್ಸಿನಲ್ಲಿ ಕಿಚ್ಚು ತಾಂಡವವಾಡುತ್ತಿತ್ತು ದೇವತೆಗಳನ್ನು ಹೇಗಾದರೂ ಸದೆ ಬಡಬೇಕೆಂದು ಪಣತೊಟ್ಟನು ಅದಕ್ಕೆಂದೇ ತನ್ನ ಮಗಳು ಕೈಕಸಿಯನ್ನು ಪಾತಾಳದಿಂದ ಕರೆದುಕೊಂಡು ಬಂದು ಬಳಿ ಬಿಟ್ಟನು ಕೈಕಸಿಯ ಯೌವನ ಲಾವಣ್ಯ ತಾಪಸನ ಮನಸ್ಸಿಗೆ ನಾಟಿತ್ತು ವಿಶ್ವವಸ ಕೈಕಸಿಯರು ಜತೆಯಾದರು ಮೊದಲು ಹತ್ತು ತಲೆಯ ಮಗನೊಬ್ಬ ಹುಟ್ಟಿದ ಅನಂತರ ಕುಂಭಕರ್ಣ ಮೂರನೆಯವಳು ಶೂರ್ಪಣಕೆ ಕೊನೆಯವನೇ ಪುಣ್ಯಾತ್ಮನಾದ ವಿಭೀಷಣ ತನ್ನ ಸವತಿಯ ಮಗ ಕುಬೇರನ ಸಿರಿಯನ್ನು ಕಂಡು ಕೈಕಸಿಗೆ ಕಿಚ್ಚಾಯಿತು ಅವಳು ತನ್ನ ಮಕ್ಕಳನ್ನು ತಪಸ್ಸಿಗೆ ಪ್ರಚೋದಿಸಿದಳು ಮೂವರು ಸೋದರರು ಸಾವಿರ ಸಾವಿರ ವರ್ಷ ಕಾಲ ತಪಸ್ಸನ್ನು ಆಚಿ ಆಚರಿಸಿದರು ದಶಕಂಠನು ತನ್ನ ಒಂದೊಂದೇ ತಲೆಯನ್ನು ಕತ್ತರಿಸಿ ಉರಿಯುವ ಅಗ್ನಿಯಲ್ಲಿ ಆಹುತಿಯಾಗಿತ್ತನು ತಪಸ್ಸು ಆರಂಭವಾಗಿ ಸುಮಾರು ಹತ್ತು ಸಾವಿರ ವರ್ಷಗಳು ಕಳೆದವು ದಶಾನನನು ಒಂಬತ್ತು ತಲೆಗಳನ್ನು ಆಹುತಿ ಕೊಟ್ಟಾಗಿತ್ತು ಇದೀಗ ಹತ್ತನೆಯ ತಲೆಯನ್ನು ಬಲಿ ಕೊಡುವ ಕಾಲ ಒಮ್ಮಲೇ ಬ್ರಹ್ಮದೇವನು ಕಾಣಿಸಿಕೊಂಡು ಮೆಚ್ಚಿದೆ ಬೇಕಾದ ವರವನ್ನು ಕೇಳು ಎಂದು ಮುಗುಳು ನಕ್ಕನು ದೇವಾಸುರರೋ ಯಕ್ಷರಾಕ್ಷಸರೋ ಪಕ್ಷಿ ಪನ್ನಗಗಳು ತನ್ನನ್ನು ಕೊಲ್ಲಬಾರದು ಮತ್ತು ಕಳೆದು ಹೋದ ಒಂಬತ್ತು ತಲೆಗಳು ಮತ್ತೆ ಚಿಗುರಬೇಕು ಎಂದು ರಾವಣನು ಬೇಡಿಕೊಂಡನು ಪ್ರಾಯಣನಾದ ವಿಭೀಷಣನು ತನ್ನ ಮನಸ್ಸು ಧರ್ಮದಿಂದ ವಿಚಲಿತವಾಗದಿರಲಿ ಎಂದು ಕೇಳಿಕೊಂಡನು ವಾಗ್ದೇವತೆಯಿಂದ ವಾಕ್ಶಕ್ತಿಯನ್ನು ಕಳೆದುಕೊಂಡ ಕುಂಭಕರ್ಣನು ನಿದ್ರಾಸುಖ ಬಹುವಾಗಿರಲಿ ಎಂದು ಕೇಳಿಕೊಂಡನು ವರ ದೊರಕಿತು ಇನ್ನೇತ್ರ ಭಯ ರಾವಣನು ತನ್ನ ಪೂರ್ವಜನಾದ ಕುಬೇರನನ್ನು ಓಡಿಸಿ ಲಂಕೆಯಲ್ಲಿ ಬಂದು ನೆಲೆಸಿದನು ಪ್ರಹಸ್ತ ಸುಮಾಲಿಗಳ ರಾಜನೀತಿ ರಾವಣನ ರಾಜತ್ವಕ್ಕೆ ಸಾಕ್ಷಿಯನ್ನಿತ್ತಿತು ಮಯಾಸುರನಿಗೆ ಒಬ್ಬ ಮಗಳಿದ್ದಳು ಅವಳ ಹೆಸರು ಮಂಡೋದರಿ ಅವಳನ್ನು ದಶಾನನ ಮದುವೆಯಾದನು ಈ ದಾಂಪತ್ಯದ ಫಲವಾಗಿ ಮೇಘನಾದ ಜನಿಸಿದನು ನಿದ್ರಾಳುವಾದ ಕುಂಭಕರ್ಣ ವಿದ್ಯುಜ್ಜಿಹ್ನೆ ಎಂಬಳನ್ನು ಮದುವೆಯಾದನು ಪರಮ ಭಾಗವತನಾದ ವಿಭೀಷಣನು ಗಂಧರ್ವ ಕನ್ಯೆಯಾದ ಸುರಮೆಯನ್ನು ವರಿಸಿದನು ಗೋ ಹಿಂಸೆ ಬ್ರಾಹ್ಮಣ ಹಿಂಸೆ ದಶಾನನನ ನಿತ್ಯ ಕಾರ್ಯ ಮೂರು ಲೋಕವು ಇವನಿಗೆ ಕಪ್ಪವನ್ನು ಒಪ್ಪಿಸಿತು ಕುಬೇರನನ್ನು ಸೋಲಿಸಿ ಅವನ ಪುಷ್ಪಕವನ್ನು ಲಂಕೆಗೆ ಒಯ್ದನು ದಶಕಂಠನಿಗೆ ಬಲು ಹೆಮ್ಮೆ ಕೈಲಾಸವನ್ನಾದರೂ ನಗೆದೇನು ಎನ್ನುವ ಹಮ್ಮು ಒಮ್ಮೆ ಹೀಗೆ ಹಾಗೆ ಮಾಡಿಯೋ ಆಡಿದನು ಆದರೆ ಕೈ ಸಾಗದೆ ಮೈ ಮುರಿದುಕೊಂಡು ಅಯ್ಯೋ ಎಂದು ಚೀರಿದನು ಅಂದಿನ ಆ ವೀರರವವನ್ನು ಕೈಳಿದ ಜನ ಅವನನ್ನು ರಾವಣ ಎಂದು ಕರೆದರು ಲೋಕವನ್ನು ಗೋಳಾಡಿಸುತ್ತಿದ್ದ ಅವನಿಗೆ ಈ ಹೆಸರು ಸಾರ್ಥಕವಾಗಿತ್ತು ಅವನೊಮ್ಮೆ ಹಿಮಾಲಯ ಪ್ರಾಂತದಲ್ಲಿ ವೇದವತಿ ಎಂಬ ಸುಂದರಿಯನ್ನು ಕಂಡನು ಇದು ದೇವಮಾಯೆ ಎಂದು ಅವನಿಗೇನು ಗೊತ್ತು ಆ ರೂಪಶ್ರೀಯನ್ನು ಕಂಡ ರಾವಣನಿಗೆ ಸುಮ್ಮನಿರಲಾಗಲಿಲ್ಲ ಅವನು ಅವಳನ್ನು ಬಲಾತ್ಕರಿಸ ಹೋದನು ಆದರೆ ಅವಳು ರಾವಣನಿಂದ ದೂರ ಸರಿದು ಬೆಂಕಿಯನ್ನು ಹೊಕ್ಕಳು ಆಗ ಅವಳಾಡಿದ ಮಾತು ರಾವಣನ ಕಿವಿಯಲ್ಲಿ ಕರ್ಕಶವಾಗಿ ಗುಂಯಿಗುಟ್ಟಿತು ನಿನ್ನ ಸಾವಿಗಾಗಿ ನಾನು ಇನ್ನೊಮ್ಮೆ ಹುಟ್ಟಿ ಬರಲಿದ್ದೇನೆ ರಘುವಂಶದ ಪೂರ್ವ ರಾಜನಾದ ಅನರಣ್ಯನಿಗೂ ರಾವಣನಿಗೂ ಯುದ್ಧ ನಡೆದಾಗ ಅನರಣ್ಯ ಮಾಡಿದ ಮಾತು ಅವನ ಮನಸ್ಸನ್ನು ಕಟುಕುತ್ತಿತ್ತು ನನ್ನ ವಂಶದಲ್ಲಿ ಜನಿಸಿ ಬಂದ ಶ್ರೀಹರಿ ನಿನ್ನ ಸಂಹಾರಕನಾಗಲಿ ಆದರೂ ರಾವಣನ ತ್ರಿಲೋಕ ವಿಜಯ ಯಶಸ್ವಿಯಾಗಿಯೇ ನಡೆಯಿತು ಏಳು ದಿನದ ಕಾಳಗದಲ್ಲಿ ಯಮರಾಜನೂ ಸೋತುಹೋದ ನಾಗರೆಲ್ಲ ಶರಣಾದರು ವರುಣನ ಮಕ್ಕಳು ಹೋದರು ನಿವಾತ ಕವಚಕರೆಂಬ ದೈತ್ಯರ ಗೆಳೆತನ ಬೇರೆ ದೊರಕಿತು ಅಕ್ಷೋಹಣಿ ಸಂಖ್ಯೆಯಲ್ಲಿ ಸೇನೆ ಕುಂಭಕರ್ಣ ಮೇಘನಾದನಂತವರ ಸಹಕಾರ ಕೇಳುವುದೇನು ದೇವತೆಗಳೆಲ್ಲ ಸೋತು ಶರಣಾದರು ರಾವಣನು ಮಾಡಿದ ಅವಾಂತರಗಳು ಒಂದೆರಡೇನಲ್ಲ ಅವನು ಗೆದ್ದ ಕಥೆಗಳು ವಿಚಿತ್ರ ಸೋತ ಕಥೆಗಳು ವಿಚಿತ್ರ ಒಮ್ಮೆ ಸಾವಿರ ತೋಳಿನ ಕಾರ್ತವೀರ್ಯಾರ್ಜುನನೊಡನೆ ಈ ಇಪ್ಪತ್ತು ತೋಳಿನ ರಾವಣ ಕದನ ಹುಡಿದ್ದ ಕಾರ್ತವೀರ್ಯನು ನಿರ್ದಾಕ್ಷಿಣ್ಯವಾಗಿ ಈ ತ್ರಿಲೋಕ ವಿಜಯನ್ನು ಕಟ್ಟಿ ಕಾರಾಗಾರದಲ್ಲಿ ಬಂಧಿಸಿಟ್ಟ ಕೊನೆಗೆ ಅಜ್ಜ ಪುಲಸ್ತ್ಯರು ಬಂದು ಈ ಮೊಮ್ಮಗನನ್ನು ಬಿಡಿಸಬೇಕಾಯಿತು ವಾಲಿಯ ಕೈಯಲ್ಲಿ ರಾವಣ ಪಟ್ಟು ಪಾ ಪಟ್ಟ ಪಾಡು ಇನ್ನೂ ವಿಚಿತ್ರ ಸಂಧ್ಯಾ ವಂದನೆಗೆಂದು ಹೊರಟ ವಾಲಿಯನ್ನು ರಾವಣ ಯುದ್ಧಕ್ಕೆ ಕರೆದನು ಈ ಮಹಾವೀರನಿಗೆ ರಾವಣನು ಯಾವ ಎಣೆ ಅವನು ರಾವಣನನ್ನು ಎತ್ತಿ ಕಂಕುಳಲ್ಲಿರಿಸಿಕೊಂಡೇ ತನ್ನ ಸಂಧ್ಯಾ ವಂದನೆಯನ್ನು ಪೂರೈಸಿದನು ಒಮ್ಮೆ ಇದೇ ರಾವಣನು ಬಲಿಯನ್ನು ಗೆಲ್ಲ ಹೋಗಿ ಬಲಿಯ ಬಾಗಿಲು ಕಾಯುವ ಶ್ರೀಹರಿಯ ಒಡೆತನವನ್ನು ತಿಂದು ಸಾವಿರ ಸಾವಿರ ಯೋಜನ ದೂರ ಬಿದ್ದು ಒದ್ದಾಡಿದ್ದ ಆದರೂ ರಾವಣನೇನು ಸಾಮಾನ್ಯನಲ್ಲ ಕೆಲವು ಕಾರಣಗಳಿಂದ ಕೆಲವೆಡೆ ಅವನಿಗೆ ಪರಾಭವ ಒದಗಿರಬಹುದು ಆದರೆ ಶ್ರೀ ಹರಿಯಲ್ಲದೆ ಮತ್ತಾರಿಂದಲೂ ಅವನನ್ನು ಕೊಲ್ಲುವುದು ಸಾಧ್ಯವಾಗಲಾರದು ರಾವಣನೆಂದರೆ ದೇವತೆಗಳಿಗೂ ಭಯ ಇವನೆದರೂ ಗಾಳಿ ಮೆಲ್ಲ ಮೆಲ್ಲನೆ ಸುಳಿಯುತ್ತಿತ್ತು ಸೂರ್ಯನು ಕೂಡ ಇವನ ರಾಜ್ಯದಲ್ಲಿ ತನ್ನ ಬಿಸಿಲನ್ನು ತಂಪುಗೊಳಿಸಿದ್ದ ಬೆಂಕಿ ಇವನ ಒಪ್ಪಿಗೆ ಇಲ್ಲದೆ ಸುಡುವ ಸಾಹಸವನ್ನೇ ಮಾಡುತ್ತಿರಲಿಲ್ಲ ಒಟ್ಟಿನಲ್ಲಿ ರಾವಣನ ಹುಬ್ಬಿನ ಕುಣಿತಕ್ಕೆ ಮೂರು ಲೋಕವೂ ತಾಳ ಹಾಕುತ್ತಿತ್ತು ಜಗತ್ತಿನ ಯಾವ ಮೂಲೆಯಲ್ಲೇ ಇದ್ದರೂ ಸುಂದರಿಯರು ಅವನ ಅಂತಃಪುರವನ್ನು ಸೇರುತ್ತಿದ್ದರು ಪ್ರಪಂಚದ ಅಪೂರ್ವ ಯೌವನವೆಲ್ಲ ಈ ನಿರ್ದಯೀಯ ಎದುರು ಬಾಡಿ ಹೋಗುತ್ತಿತ್ತು ಅವನ ಕ್ರೌರ್ಯಕ್ಕೆ ಎಣೆಯೆಂಬುದೇ ಇಲ್ಲ ತಂದೆ ತಾಯಿಯಂದರು ಬುಬ್ಬಿಡುತ್ತಿರುವಂತೆ ಮಕ್ಕಳನ್ನು ಕೊಂದು ಬಿಡುತ್ತಿದ್ದ ಹರೆಯದ ಹೆಣ್ಣು ಗಂಡು ಬೆರೆತಾಗಲೇ ಬಂದು ಹೆಣ್ಣನ್ನು ಕಸಿದುಕೊಳ್ಳುತ್ತಿದ್ದ ಯಾಗಕ್ಕಾಗಿ ಸಾಕಿದ ಗೋವುಗಳನ್ನು ರಾಕ್ಷಸರಿಗೆ ಉಣಬಡಿಸುತ್ತಿದ್ದ ಇದಕ್ಕಿಂತ ಹೆಚ್ಚಿನ ಘಾತಕತನವಾದರೂ ಏನಿದೆ ರಾವಣನ ಪೀಡೆ ಚಿತ್ರಕೂಟದಲ್ಲಿರುವ ಮುನಿಗಳವರೆಗೂ ಹರಡಿತ್ತು ಈ ನೃಶಂ ನೃಶಂಸನ ಅಕೃತ್ಯಗಳನ್ನು ಕಂಡು ಉರಿದೇಳುತ್ತಿದ್ದ ರಾಮಚಂದ್ರನ ಮನಸ್ಸು ಈ ಮುನಿಗಳ ಪಾಡನ್ನು ಕಂಡು ಕರಗುತ್ತಿತ್ತು ರಾವಣ ಸಂಹಾರಕ್ಕೆ ಪೂರ್ವರಂಗವೋ ಎಂಬಂತೆ ರಾಮಚಂದ್ರನು ದಂಡಕಾರಣ್ಯದೆಡೆಗೆ ತೆರಳಿದನು ಚಿತ್ರಕೂಟದಿಂದ ತೆರಳಿದ ರಾಮಚಂದ್ರ ನೇರಾಗಿ ಅತ್ರಿ ಮಹರ್ಷಿಯ ಆಶ್ರಮಕ್ಕೆ ಬಂದನು ಜಗನ್ಮಾತಾ ಪಿತೃಗಳನ್ನು ಕಂಡು ಅತ್ರಿ ಅನುಸೂಯ ಸಂತಸಗೊಂಡು ಪೂಜಿಸಿದರು ಅವರ ಪೂಜೆಯನ್ನು ಕೈಕೊಂಡು ರಾಮಚಂದ್ರ ದಂಡಕೆಯನ್ನು ಪ್ರವೇಶಿಸಿದನು ಭಗವದ್ ದರ್ಶನವನ್ನು ಪಡೆದ ದಂಡಕಾರನಿಂದ ಮುನಿಗಳ ಸಂತಸಕ್ಕೆ ಪಾರವೇ ಇಲ್ಲ ಎಲ್ಲ ಮುನಿಗಳು ಭಕ್ತಿ ಗದ್ಗದರಾಗಿ ರಾಮಚಂದ್ರನನ್ನು ಪೂಜಿಸಿದರು ರಾವಣನಿಂದ ಜಗತ್ತನ್ನು ಪಾರುಗಾಣಿಸಿ ಎಂದು ಬೇಡಿಕೊಂಡರು ಒಂದು ದಿನ ರಾಮಚಂದ್ರ ಶರಭಂಗಾಶ್ರಮಕ್ಕೆ ತೆರಳಿದನು ರಾಮನ ದರ್ಶನಕ್ಕಾಗಿಯೇ ಜೀವ ಹಿಡಿದಿದ್ದ ಜೀರ್ಣಾಂಗದಾದ ಆ ಮುನಿಯು ರಾಮಚಂದ್ರನನ್ನು ಕಂಡು ಪರಮಾನಂದದಿಂದ ಒಂದು ಕ್ಷಣ ತನ್ನ ಆಶ್ರಮದಲ್ಲಿ ನಿಲ್ಲುವಂತೆ ವಿಜ್ಞಾಪಿಸಿಕೊಂಡನು ಭಕ್ತವಸಲನಾದ ರಾಮನು ಒಪ್ಪಿದನು ಅವನೆದುರಿನಲ್ಲಿ ಈ ಮುನಿಯು ತನ್ನ ಜೀರ್ಣದೇಹವನ್ನು ಮಂತ್ರಪೂತವಾದ ಹವಿಸಿನಂತೆ ಅಗ್ನಿಗರ್ಪಿಸಿದನು ಶರಭಂಗನ ಆತ್ಮ ಪರಮ ಪದವಿಯನ್ನು ಸೇರಿತು ರಾಮಚಂದ್ರ ಸೀತೆ ಸೌಮಿತ್ರಿಯವರೊಡನೆ ಮತ್ತೊಂದು ದಟ್ಟಡುವೆಯನ್ನು ಹೊಕ್ಕನು ಅಲ್ಲಿ ಇವರಿಗೆ ವಿರಾದನು ಕಾಣಿಸಿಕೊಂಡನು ಶೂಲಧಾರಿಯಾದ ಈ ರಾಕ್ಷಸನು ಸೀತೆಯನ್ನು ಎತ್ತಿಕೊಂಡು ಆಕಾಶಕ್ಕೆ ನೆಗೆದನು ಇದನ್ನು ಕಂಡ ಲಕ್ಷ್ಮಣನು ಅವನೊಡೆಗೆ ಬಾ ಬಾಣಗಳನ್ನು ಎಸೆದನು ಅದಕ್ಕೆ ಪ್ರತಿಯಾಗಿ ರಾಕ್ಷಸನು ತನ್ನ ಶೂಲವನ್ನೇ ಲಕ್ಷ್ಮಣನ ಮೇಲೆ ಎಸೆದನು ಆಗ ರಾಮಚಂದ್ರ ತನ್ನೆರಡು ಬಾಣಗಳಿಂದ ಆ ಶೂಲವನ್ನು ತುಂಡರಿಸಿದನು ಆಗ ವಿರಾಜ ರಾಕ್ಷಸನು ರಾಮ ಲಕ್ಷ್ಮಣರಿಬ್ಬರನ್ನು ತನ್ನ ಹೆಗಲ ಮೇಲಿರಿಸಿಕೊಂಡು ಹೋಗತೊಡಗಿದನು ರಾಮ ಲಕ್ಷ್ಮಣರಿಗೆ ಸರಿಯಾದ ಅವಕಾಶ ದೊರಕಿದಂತಾಯಿತು ಅವರು ತಮ್ಮ ಖಡ್ಗಗಳಿಂದ ಅವನು ಎರಡೂ ತೋಳುಗಳನ್ನು ಕತ್ತರಿಸಿದರು ರಾಮನ ಬಾಣದ ಪೆಟ್ಟಿನಿಂದ ವಿರಾದನ ಪ್ರಾಣಪಕ್ಷಿ ಹಾರುವುದರಲ್ಲಿತ್ತು ಅಷ್ಟರಲ್ಲಿ ಅವನು ಕೈಮಿಗುದು ನುಡಿದನು ರಾಮಚಂದ್ರ ನೀನು ಭಗವದ್ವಿಭೂತಿ ಎಂಬುದನ್ನು ಬಲ್ಲೆ ನಾನು ನಿನ್ನ ದಾಸನಾದ ತುಂಬುರು ಒಮ್ಮೆ ಊರ್ವಶಿವ ಸಂಘ ಮಾಡಿದ್ದಕ್ಕಾಗಿ ಕುಬೇರ ನನಗೆ ಈ ಶಾಪವಿತ್ತನು ಆದ್ದರಿಂದ ಈ ರಾಕ್ಷಸನ ಜನ್ಮ ನನಗೆ ಬಂತು ನಿನ್ನ ಪ್ರಸಾದದಿಂದ ಅದು ಪರಿಹಾರವಾದಂತಾಯಿತು ನಿನಗೆ ಜಯವಾಗಲಿ ವಿರಾದನ ದೇಹವನ್ನು ಲಕ್ಷ್ಮಣನು ಒಂದು ಬಿಲದೊಳಗೆ ತುರುಕಿದನು ಅನಂತರ ಮೂವರೂ ಮುಂದೆ ಸಾಗಿದರು ದಾರಿಯುದ್ದಕ್ಕೂ ಮುನಿಗಳು ರಾವಣನ ಪಡೆಯ ಪೀಡೆಗಳಿಂದ ತಮ್ಮನ್ನು ಉಳಿಸುವಂತೆ ಬೇಡಿಕೊಳ್ಳುತ್ತಿದ್ದರು ಅವರೆಲ್ಲರಿಗೂ ಅಭಯವನ್ನಿತ್ತು ರಾಮಚಂದ್ರ ಮುಂದೆ ಸಾಗುತ್ತಲಿದ್ದ ದಾರಿಯಲ್ಲಿ ಸುತಕೃಷ್ಣ ಸುತ್ತೀಕ್ಷ್ಣ ಮಹರ್ಷಿಯ ಆಶ್ರಮ ಎದುರಾಯಿತು ಒಂದು ರಾತ್ರಿ ಎಲ್ಲರೂ ಅಲ್ಲಿ ತಂಗಿದ್ದು ಮುಂದೆ ಪಯಣವನ್ನು ಬೆಳೆಸಿದರು ದಾರಿಯಲ್ಲಿ ಹಾಸ್ಯಕ್ಕಾಗಿ ಸೀತೆ ರಾಮಚಂದ್ರನನ್ನು ಪ್ರಶ್ನಿಸಿದಳು ರಾಮಭದ್ರ ರಾಜ್ಯವನ್ನು ತ್ಯಾಗ ಮಾಡಿ ಮುನಿಗಳಂತೆ ಬಾಳುವ ನಿನಗೆ ಈ ರಾಕ್ಷಸರನ್ನು ಕೊಲ್ಲುವ ಗೋಜಕ್ಕೆ ತಾಪಸ ಜೀವನಕ್ಕೆ ಅದು ವಿರುದ್ಧವಲ್ಲವೇ ರಾಮಚಂದ್ರನು ಅಷ್ಟೇ ಮೃದುವಾಗಿ ಉತ್ತರಿಸಿದನು ಜಾನಕಿ ಬೆಂಕಿಗೆ ಸುಡುವುದು ಹೇಗೆ ಧರ್ಮವೋ ಹಾಗೆ ದುಷ್ಟನಿಗ್ರಹ ಕ್ಷತ್ರಿಯ ಸ್ವಭಾವ ಅದಕ್ಕೆ ರಾಜತ್ವದ ಸಿಂಹಾಸನದ ಮುದ್ರೆ ಬೇಕಾಗಿಲ್ಲ ಎದುರಿನಲ್ಲಿ ರಾಮ ಮಧ್ಯದಲ್ಲಿ ಸೀತೆ ಅವಳ ಹಿಂದೆ ಲಕ್ಷ್ಮಣ ಅವನ ಹಿಂದೆ ಮುನಿಗಳ ಗುಂಪು ಹೀಗೆ ಸಾಗಿತ್ತು ಪಯಣ ಸಾಯಂಕಾಲದ ಹೊತ್ತಿಗೆ ಎಲ್ಲರೂ ಪಂಚಸರಸ್ಸು ಎಂಬ ಎಂಬ ತಟಾಕಾದ ಬಳಿಗೆ ಬಂದರು ಅದೊಂದು ವಿಚಿತ್ರವಾದ ಕೆರೆ ಐದು ಜನ ಅಪ್ಸರೆಯೊಡನೆ ಮದಕರ್ಣ ಎಂಬ ಮುನಿ ಅದರಲ್ಲಿ ವಾಸವಾಗಿದ್ದನು ಅಪ್ಸರೆಯರ ಗಾನದ ಹೊನಲು ಯಾವಾಗಲೂ ಕೆರೆಯ ಮೇಲೆ ಕೇಳಿ ಬರುತ್ತಿತ್ತು ರಾಮಚಂದ್ರ ಅದನ್ನು ಕಂಡು ಅಚ್ಚರಿಗೊಂಡನು ಹೀಗೆ ಒಂದೊಂದೇ ಆಶ್ರಮದಲ್ಲಿ ಒಂದು ತಿಂಗಳು ಎರಡು ತಿಂಗಳು ವಾಸಿಸುತ್ತಾ ಸುಖವಾಗಿ ಕಾಲವನ್ನು ಕಳೆಯುತ್ತಿದ್ದ ಅವರಿಗೆ ತಮ್ಮ ವನವಾಸದ ಅವಧಿಯ ಒಂಬತ್ತು ವರ್ಷಗಳು ಬಹುಬೇಗನೆ ಕಳೆದು ಹೋದವು ಒಂದು ದಿನ ರಾಮಚಂದ್ರ ಅಗಸ್ತ್ಯರ ಆಶ್ರಮಕ್ಕೆ ಬಂದನು ಅಗಸ್ತ್ಯರಿಗೆ ಜಗತ್ಪ್ರಭು ತನ್ನ ಎಲೆಮನೆಗೆ ಬಂದುದು ಎಲ್ಲಿಲ್ಲದ ಸಂತೋಷ ಅವರು ಸೀತಾರಾಮರನ್ನು ಲಕ್ಷ್ಮಣನನ್ನು ಪರಿಪರಿಯಾಗಿ ಸತ್ಕರಿಸಿದರು ಇಂದ್ರನು ಅವರ ಬಳಿ ಇಟ್ಟಿದ್ದ ವೈಷ್ಣವಧನಸ್ಸನ್ನು ಬಾಣ ಬತ್ತಿಳಿಗೆಗಳನ್ನು ರಾಮನಿಗೆ ಅರ್ಪಿಸಿದರು ರಾಮನು ಅವನ್ನು ಸ್ವೀಕರಿಸಿ ಪಂಚವಟಿಯ ಕಡೆಗೆ ತೆರಳಿದನು ಅಲ್ಲಿ ಜಟಾಯುವೆಂಬ ಪಕ್ಷಿರಾಜನ ಪರಿಚಯವಾಯಿತು ಅವನು ತನ್ನ ಕಥೆಯನ್ನು ಪ್ರಭುವಿನ ಬಳಿ ನಿವೇದಿಸಿಕೊಂಡನು ರಾಮಚಂದ್ರ ನಾನು ದಶರಥನ ಹಳೆಯ ಗೆಳೆಯ ನನ್ನ ಹೆಸರು ಜಟಾಯು ಎಂದು ನಾನು ವಿನತಾಪುತ್ರನಾದ ಅರುಣನ ಮಗ ಜಟಾಯುವಿನ ಜೊತೆಗೆ ರಾಮನು ಗೋದಾವರಿಯ ತಡಿಯಲ್ಲಿರುವ ಪಂಚವಟಿಯನ್ನು ಪ್ರವೇಶಿಸಿದನು ಪಂಚವಟಿ ನಿಸರ್ಗ ರಮಣೀಯ ನೆಲೆಬೀಡು ಎಲ್ಲೆಲ್ಲಿಯೂ ಹೂ ಹಣ್ಣುಗಳಿಂದ ತುಂಬಿದ ಮರಗಳು ಬಳ್ಳಿಗಳು ಫಲಭಾರದಿಂದ ಬಗ್ಗಿದ್ದ ಮರಗಳು ರಾಮನನ್ನು ಕಂಡು ಗೌರವದಿಂದ ತಲೆಬಾಗಿಸಿದಂತಿತ್ತು ತಂಬೆಲರಿನಿಂದ ನಲುಗುವ ಚಿಗುರುಗಳಿಂದ ಕೈ ಮುಗಿಯುವವೋ ಎನ್ನುವಂತಿತ್ತು ಉದುರಿದ ಹೂಗಳಿಂದ ಹಣ್ಣುಗಳಿಂದ ಪುಷ್ಪಾಂಜಲಿಯನ್ನು ನೈವೇದ್ಯವನ್ನು ಅರ್ಪಿಸುವಂತಿತ್ತು ಮಾವಿನ ಮರಗಳಲ್ಲಿ ಇಂಚರ ಗೈಯುತ್ತಿದ್ದ ಕೋಗಿಲೆಗಳು ರಾಮನ ಗುಣಗಾನ ಮಾಡುತ್ತಿದ್ದವು ಕಾಡಿಗೆ ಕಾಡೆ ಸಂತಸದಿಂದ ನಲೆದಾಡುತ್ತಿತ್ತು ಜಡದಲ್ಲೂ ಚೈತನ್ಯ ತುಂಬಿತ್ತು ಪ್ರಕೃತಿ ದೇವಿಯ ಸೌಂದರ್ಯ ಪತಾಕೆ ಆ ಬನದಲ್ಲಿ ಹಾರಾಡುತ್ತಿತ್ತು ರಾಮಚಂದ್ರನಿಗೆ ಈ ತಾಣ ತುಂಬ ಹಿತವಾಗಿ ಕಂಡಿತು ಅಲ್ಲೇ ವಾಸಕ್ಕೆ ಯೋಗ್ಯವಾದ ಎಲೆ ಮನೆಯೊಂದನ್ನು ರಚಿಸುವಂತೆ ಲಕ್ಷ್ಮಣನಿಗೆ ಆಜ್ಞಾಪಿಸಿದನು ಲಕ್ಷ್ಮಣನ ಕೈಚುರುಕು ಕೇಳಬೇಕೆ ಕ್ಷಣಾರ್ಧದಲ್ಲಿ ಅರಮನೆಯನ್ನು ನಾಶಿಸುವಂಥ ಪರ್ಣಶಾಲೆಯ ನಿರ್ಮಾಣವಾಯಿತು ತಮ್ಮನ ಕೌಶಲ್ಯಕ್ಕೆ ಮೆಚ್ಚಿದ ರಾಮಚಂದ್ರ ಅವನನ್ನು ಬಿಗಿದಪ್ಪಿಕೊಂಡನು ವನವಾಸದ ಅವಧಿಯಲ್ಲಿ ಸುಮಾರು ಹದಿಮೂರು ವರ್ಷಗಳು ಸಂದವು ಹೇಮಂತ ಋತುವಿನ ಒಂದು ಪ್ರಾತಃ ಕಾಲ ಕಾಡೆಲ್ಲ ಮಂಜು ಕವಿದಿತ್ತು ಹೊರಬಂದರೆ ಮೈ ಕೊರೆವಂತ ಚಳಿ ರಾಮಚಂದ್ರನು ಗೋದಾವರಿಯೆಡೆಗೆ ಸ್ನಾನಕ್ಕಾಗಿ ತೆರಳಿದ್ದನು ಅವನ ಹಿಂದೆ ಕಲಶಹಸ್ತನಾದ ಸೌಮಿತ್ರಿಯೂ ಸೀತೆಯೂ ಇದ್ದರು ಲಕ್ಷ್ಮಣನನ್ನು ಏನೋ ನೆನಪಿಸಿಕೊಂಡವನಂತೆ ಉದ್ಗರಿಸಿದನು ಜನರಿಗೆ ಜಾಡ್ಯ ಭರಿಸುವ ಹಿಮ ಸಂತತಿ ಎಲ್ಲೆಡೆಯೂ ತುಂಬಿಕೊಂಡಿದೆ ಆದರೆ ನಿನ್ನ ಚರಣವನ್ನು ಆಶ್ರಯಿಸಿದ ನನಗೆ ಅದರ ಭಯವಿಲ್ಲ ಅಲ್ಲಿ ಅಯೋಧ್ಯೆಯಲ್ಲಿ ಭರತನು ಈಗ ಸ್ನಾನಕ್ಕಾಗಿ ಸರವಯ್ಯನ ಕಡೆಗೆ ಹೋಗುತ್ತಿರಬಹುದು ಪಾಪ ನಿನಗಾಗಿ ಅವನು ನಾಡಿನಲ್ಲೇ ಕಾಡಿನ ಬಾಳನ್ನು ಬಾಳುತ್ತಿದ್ದಾನೆ ಭರತನ ಬಾಳು ಧನ್ಯವಾಯಿತು ಆದರೆ ಆ ಕೈಕೇಯಿ ದಶರಥ ನಾ ಧರ್ಮಪತ್ನಿಯಾಗಿ ಭರತನಂಥ ಮಗನನ್ನು ಪಡೆದು ಅವಳಿಗೆ ಇಂಥ ಬುದ್ಧಿ ಹೇಗೆ ಬಂತು ಆಗ ರಾಮಚಂದ್ರ ಸಂತೈಸಿದನು ಲಕ್ಷ್ಮಣ ನಾವು ಬಂದದು ರಾಕ್ಷಸರ ವಧೆಗಾಗಿ ನೆನಪಿರಲಿ ಅದಕ್ಕೆ ಕೈಕೇಯಿ ನಿಮಿತ್ತ ಮಾತ್ರ ಕಾತಕರ್ಮಗಳನ್ನು ತೀರಿಸಿ ರಾಮಚಂದ್ರ ಸೀತೆಯೊಡನೆ ಕುಳಿತಿದ್ದ ಆಗ ರಾವಣನ ತಂಗಿ ಶೂರ್ಪಣಕ್ಕೆ ಅವನ ಪರ್ಣಶಾಲೆಯೆಡೆಗೆ ಬಂದಳು ಪ್ರಮಾದನಿಂದ ಹಿಂದೆ ರಾವಣನು ಅವಳ ಗಂಡನನ್ನು ಕೊಂದಿದ್ದ ಅಂದಿನಿಂದ ಅವಳು ತನ್ನ ಬಯಕೆಯನ್ನು ನೀಗಿಸಬಲ್ಲ ಪುರುಷನಿಗಾಗಿ ಹುಡುಕಾಡುತ್ತಿದ್ದಳು ರಾಮನ ರೂಪ ಅವಳ ಮನಸ್ಸನ್ನು ಸೆಳೆಯಿತು ಅವಳು ರಾಮನ ಬಳಿ ಪ್ರೇಮ ಭಿಕ್ಷೆಯನ್ನು ಬಿಡಿದಳು ಓ ಸುಂದರನಾದ ಯುವಕನೇ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ನಿನಗೆ ಅನುರೂಪಳಾದ ನನ್ನನ್ನು ವರಿಸು ನಾನು ಯಾರು ಗೊತ್ತೇ ನೀನು ರಾವಣೇಶ್ವರನ ಹೆಸರು ಕೇಳಿರಬಹುದಲ್ಲ ಅವನ ಹೆಸರನ್ನು ಕೇಳದವರುಂಟೆ ಆ ಲಂಕೇಶನ ತಂಗಿ ನಾನು ಈ ದುರ್ಬಲ ಸೀತೆಯನ್ನು ತ್ಯಜಿಸಿ ಬಿಡು ರಾಮನು ಮೋಜಿಗಾಗಿ ನುಡಿದನು ಚೇಚೆ ಅದು ಹೇಗೆ ಸಾಧ್ಯ ನನಗೆ ಈ ಸೀತೆ ಎಂದರೆ ಎಲ್ಲಿಲ್ಲದ ಪ್ರೀತಿ ನಿನಗೆ ಯೋಗ್ಯನಾದವರನೆಂದರೆ ನನ್ನ ತಮ್ಮನೇ ಸರಿ ಅವನಿಗೆ ಜತೆಯಲ್ಲಿ ಹೆಂಡತಿಯೂ ಇಲ್ಲ ನೀನು ಅವನನ್ನು ಮದುವೆಯಾಗು ರಾಕ್ಷಿಸಿ ಲಕ್ಷ್ಮಣನೆಡೆಗೆ ಬಂದು ನುಡಿದಳು ಓ ತರುಣನೇ ನೀನು ನನ್ನಂತೆಯೇ ಒಬ್ಬಂಟಿಗನಾಗಿರುವೆ ಇಂಥ ಪ್ರಕೃತಿ ಸೌಂದರ್ಯದ ಮಡಿಲಲ್ಲಿ ಏಕಾಕಿಯಾಗಿರುವುದು ತುಂಬ ಕಷ್ಟ ಹೀಗಿರುವಾಗ ನೀನು ನನ್ನನ್ನೇಕೆ ಮದುವೆಯಾಗಬಾರದು ಲಕ್ಷ್ಮಣನು ಚತುರತೆಯಿಂದ ಉತ್ತರಿಸಿದನು ನಾನು ಎಷ್ಟಾದರೂ ನನ್ನ ಅಣ್ಣನ ಸೇವಕ ಒಬ್ಬ ಕೂಲಿ ಆಳನ್ನು ಗಂಡನೆಂದು ಕರೆಯುವುದು ನಿನಗೆ ಅವಮಾನ ನಿನ್ನಂಥ ಸುಂದರಿ ನನ್ನ ಅಣ್ಣನನ್ನೇ ವರಿಸಬೇಕು ನೋಡು ಅವನ ಹೆಂಡತಿ ಎಂಥ ಬಡಕಲಾಗಿದ್ದಾಳೆ ನಿನ್ನಂಥ ಮುದ್ದು ಅತ್ತಿಗೆ ದೊರಕುವುದಾದರೆ ನನಗೆ ಅದೊಂದು ಹೆಮ್ಮೆ ಇವರ ಹಾಸ್ಯ ಅವಳಿಗೆ ಹೇಗೆ ಅರಿವಾಗಬೇಕು ಅವಳು ಮತ್ತೆ ರಾಮನಡೆಗೆ ಬಂದು ನುಡಿದಳು ನೀನೇ ನನ್ನ ಗಂಡನಾಗಬೇಕು ಆಗ ನಮ್ಮ ದಾಂಪತ್ಯ ಎಷ್ಟು ಸೊಗಸಾದೀತು ಇವಳು ನನ್ನ ಸವತಿ ಇವಳೇ ಅಲ್ಲವೇ ನಿನ್ನ ಮನಸ್ಸನ್ನು ಸೆರೆ ಹಿಡಿದದ್ದು ನೋಡುತ್ತಿರು ಈ ತೆಳು ನಡುವಿನ ಹೆಣ್ಣು ಹುಟ್ಟಿಯೇ ಇಲ್ಲ ಎಂದು ಮಾಡದಿದ್ದರೆ ಮತ್ತೆ ಹೇಳು ಎಂದು ಸೀತೆಯನ್ನು ಹಿಡಿದು ಕೊಲ್ಲ ಹೋದಳು ಚುರುಕು ಕೈಯ ಸೌಮಿತ್ರಿ ಅಷ್ಟರಲ್ಲೇ ತನ್ನ ಕೂರಸಿಯಿಂದ ರಾಕ್ಷಸಿಯ ಕಿವಿ ಮೂಗುಗಳನ್ನು ಕತ್ತರಿಸಿಬಿಟ್ಟಿದ್ದ ರಾಕ್ಷಸರ ಸಂಹಾರಕ್ಕೆ ಇದು ನಾಂದಿಯಾಯಿತು ಶೂರ್ಪಣಕೆಯ ಮೈಯೆಲ್ಲ ನೆತ್ತರಿನಿಂದ ತೊಯ್ದು ಕೆಂಪಾಯಿತು ಅವಳು ವಿಕಾರವಾಗಿ ಕೂಗಿದಳು ಓಡಿ ಹೋಗಿ ಸೋದರರಾದ ಕರದೂಷಣರಿಗೆ ದೂರ ನಿತ್ತಳು ಕರನು ಕುಪಿತನಾಗಿ ಗರ್ಜಿಸಿದನು ಯಾರವನು ನಿನ್ನ ಮೈಯಲ್ಲಿ ನೆತ್ತರು ಬರಿಸಿದವನು ನನ್ನ ಬಾಣಗಳ ಬಾಯಾರಿಕೆಯನ್ನು ಅವನ ನೆತ್ತರಿನಿಂದಲೇ ಹಿಂಗಿಸುವೆ ಇಬ್ಬರು ತರುಣರು ಒಬ್ಬ ಯುವತಿ ಇದೇ ಕಾಡಿನಲ್ಲಿ ಅಲೆಯುತ್ತಿದ್ದಾರೆ ಅವರ ನೆತ್ತರನ್ನು ಹಿರದೆ ನನಗೆ ತೃಪ್ತಿಯೇ ಇಲ್ಲ ಕರನು ಕೂಡಲೇ ತನ್ನ ಅನು ಅನುಚರರಾದ ಹದಿನಾಲ್ಕು ಮಂದಿ ಪ್ರಧಾನ ರಾಕ್ಷಸರನ್ನು ಶೂರ್ಪಣಕಿಯೊಡನೆ ಕಳಿಸಿಕೊಟ್ಟನು ಬಂದ ರಾಕ್ಷಸರನ್ನು ಕಂಡು ರಾಮಚಂದ್ರ ನುಡಿದ ಬ್ರಹ್ಮದ್ರೋಹಿಗಳೇ ನನ್ನೆದುರು ಬಂದಿರಾದರೆ ನೀವು ಜೀವ ಸಹಿತ ಹಿಂದಿರುಗಲಾರಿರಿ ರಾಮಚಂದ್ರನ ಒಂದೊಂದು ಬಾಣವು ಒಬ್ಬೊಬ್ಬ ರಾಕ್ಷಸನನ್ನು ನೆಲದಲ್ಲಿ ಮಲಗಿಸಿತು ಹತಾಶಳದ ಶುರ್ಪಣಕ್ಕೆ ಕರನೆಡೆಗೆ ಧಾವಿಸಿ ಬೊಬ್ಬಿಟ್ಟಳು ಓ ನನ್ನ ಸೋದರ ನೀನೊಬ್ಬ ನಪುಂಸಕ ಮನುಷ್ಯರಿಬ್ಬರಿಗೆ ಹೆದರಿ ಗುಹೆಯೊಳಗೆ ಅವಿತಿರುವ ನಿನ್ನ ಶಂಡತನಕ್ಕೆ ಬೆಂಕಿ ಬೀಳಲಿ ಸೋದರಿಯ ಮಾತಿನಿಂದ ಕರನು ಉದ್ವೇಜಿತನಾಗಿ ಹದಿನಾಲ್ಕು ಸಾವಿರ ರಾಕ್ಷಸರನ್ನು ಯುದ್ಧಕ್ಕಾಗಿ ಕಳುಹಿಸಿದನು ಪರ್ವತ ಶಿಖರದಂತಿರುವ ರಥವನ್ನೇರಿ ತಾನು ದೂಷಣರೊಡನೆ ಹೊರಟನು ಇದ್ದ ರಾಮನು ಲಕ್ಷ್ಮಣನನ್ನು ಕರೆದು ನುಡಿದನು ಸೌಮಿತ್ರಿ ನನ್ನ ಬಲದ ತೋಳು ಅದಿರುತ್ತಿದೆ ಏನೋ ದೊಡ್ಡದೊಂದು ಕಲಹ ಸಂಭವಿಸುವಂತಿದೆ ನೀನು ಸೀತೆಯು ಆ ಗುಹೆಯಲ್ಲಿ ಅವಿತುಕೊಳ್ಳಿ ಈಗ ಇಷ್ಟು ಸಾಕು ಇಲ್ಲಿಗೆ ಭಾಗ ಹನ್ನೊಂದು ಮುಗಿಯಿತು ಮುಂದಿನದು ಭಾಗ ಹನ್ನೆರಡರಲ್ಲಿ ಭಗವಂತನ ಶ್ರೇಯಸ್ಸನ್ನು ಎಲ್ಲರಿಗೂ ಕೋರುತ್ತಾ ಶ್ರೀಕೃಷ್ಣಾರ್ಪಣ ಮಸ್ತು ಶ್ರೀಕೃಷ್ಣ ಎನ್ಮಃ ಶ್ರೀ ಗುರುಭ್ಯನ್ಮಃ ನನ್ನ ಆತ್ಮೀಯ ಆಧ್ಯಾತ್ಮ ಬಂಧುಗಳಿಗೆ ಹೃದಯಾಂತರಾಳದ ನಮಸ್ಕಾರಗಳು ನನ್ನ ಪರಮ ಪೂಜೆ ಗುರುಗಳಾದ ಪ್ರಾತಸ್ಮರಣೀಯರಾದ ಶ್ರೀಯುತ ಡಾಕ್ಟರ್ ಬನ್ನಂಜಯ ಗೋವಿಂದಾಚಾರ್ಯರ ಮಹಾನ್ ದಿವ್ಯ ಪುಣ್ಯಚೇತನಕ್ಕೆ ಅನಂತಾನಂತ ಭಕ್ತಿಪೂರ್ವಕ ಶಾಸ್ತ್ರಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ ನಾವು ಅವರ ಮಹಾಶೀರ್ವಾದದೊಂದಿಗೆ ಅವರ ರಾಮಾಯಣದ ಅದ್ಭುತ ಚಿಂತನವನ್ನು ಪಠಣ ಮಾಡುತ್ತಿದ್ದೆವು ಈ ಪಠಣವನ್ನು ಭಾಗ ಹನ್ನೆರಡರಲ್ಲಿ ಮುಂದುವರಿಸೋಣ ರಾಮನು ಲಕ್ಷ್ಮಣನನ್ನು ಕರೆದು ನುಡಿದನು ಸೌಮಿತ್ರಿ ನನ್ನ ಬಲದ ತೋಳು ಅದಿರುತ್ತಿದೆ ಏನೋ ದೊಡ್ಡದೊಂದು ಕಲಹ ಸಂಭವಿಸುವಂತಿದೆ ನೀನು ಸೀತೆಯು ಈ ಗುಹೆಯಲ್ಲಿ ಅವಿತುಕೊಳ್ಳಿ ಲಕ್ಷ್ಮಣನು ಹಾಗೆ ಮಾಡಿದನು ರಾಮನು ಯುದ್ಧಕ್ಕೆ ಅಣಿಯಾಗಿ ನಿಂತನು ವೇಗವಾಗಿ ಮುನ್ನುಗ್ಗುತ್ತಿದ್ದ ರಾಕ್ಷಸ ಸೇನೆ ಎದುರು ನಿಂತಿರುವ ರಾಮನನ್ನು ಕಂಡು ಒಮ್ಮಿಂದೊಮ್ಮೆಲೆ ಸ್ತಬ್ಧವಾಯಿತು ಸಿಟ್ಟಿನಿಂದ ಕರ ಮುಂದೆ ಮುಂದೆ ಹೋಗುತ್ತಿದ್ದ ಶೇನಗಾಮಿ ಪೃಥುಗ್ರೀವ ಯಜ್ಞಶತ್ರು ಮಹಾವಿಷ ದುರ್ಜಯ ಕರವೀರಾಕ್ಷ ಪುರುಷ ಕಾಲಕಾರಮುಖ ಮೇಘಮಾಲಿ ಮಹಾಬಾಹು ಮಹಾಸ್ಯ ಲೋಹಿತಾಂಬರ ಎಂಬ ಹನ್ನೆರಡು ಮಂದಿ ಮಹಾಬಲಿಷ್ಠರಾದ ರಾಕ್ಷಸರು ಸೇನೆಗೆ ಹುರಿದುಂಬಿಸುತ್ತಾ ಮುನ್ನುಗ್ಗುತ್ತಿದ್ದರು ಮಹಾಕಪಾಲ ಸೂಲಕ್ಷ ಸೂಲಾಕ್ಷ ಪ್ರಮಾತಿ ಶ್ರೀಶಿರ ಈ ನಾಲ್ವರು ಸೇನೆಯ ಮುಂಬದಿಯಲ್ಲಿ ದೂಷಣನೊಡನೆ ಬರುತ್ತಿದ್ದರು ರಾಮಚಂದ್ರನ ಧನುಷ್ಠಂಕಾರ ರಾಕ್ಷಸರ ಕರ್ಣವನ್ನು ಭೇದಿಸಿತು ದೇವತೆಗಳು ಋಷಿಗಳು ಈ ಮಹಾ ಯುದ್ಧವನ್ನು ಕಾಣಲು ಆಕಾಶದಲ್ಲಿ ಮುತ್ತಿದರು ಏಕಾಕಿಯಾದ ರಾಮಭದ್ರನೊಡನೆ ರಾಕ್ಷಸ್ಯನೆ ಕಾದತೊಡಗಿತು ರಾಮನ ಬಾಣಗಳು ದೂಷಣನ ಧ್ವಜವನ್ನು ಕುದುರೆಗಳನ್ನು ಸಾರಥಿಯನ್ನು ಕತ್ತರಿಸಿದವು ದೂಷಣನು ಎಸೆದ ಗದೆಯು ರಾಮ ಬಾಣಕ್ಕೆ ಆಹುತಿಯಾಯಿತು ರಾಮನ ಎಂಟು ಬಾಣಗಳು ಆ ರಕ್ಕಸನನ್ನು ಘಾಸಿಗೊಳಿಸಿದವು ಅವನು ದೊಡ್ಡ ಕಬ್ಬಿಣದ ಸಲಹೆಯೊಂದನ್ನೆತ್ತಿಕೊಂಡು ರಾಮನೆಡೆಗೆ ಧಾವಿಸಿದನು ಆಗ ರಾಮಚಂದ್ರನು ಲೀಲಾಜಾಲವಾಗಿ ಅವನ ಎರಡು ತೋಳುಗಳನ್ನು ಕತ್ತರಿಸಿ ಹಾಕಿದನು ದೇವತೆಗಳು ಜಯ ಜಯ ಎಂದು ಕೊಂಡಾಡಿದರು ಆಕಾಶದಿಂದ ಹೂಮಳೆ ಸುರಿಯಿತು ಮಹಾಕಪಾಲ ಸುಲಕ್ಷ ಪ್ರಮಾತಿಗಳು ರಾಮಬಾಣದಿಂದ ಹತರಾದರು ಹದಿನಾಲ್ಕು ಸಾವಿರ ರಾಕ್ಷಸರು ಜೀವ ಕಳೆದುಕೊಂಡರು ಕೊನೆಯದಾಗಿ ಕರನೇ ರಾಮನೊಡನೆ ಯುದ್ಧಕ್ಕೆ ಸಿದ್ಧನಾದನು ಆಗ ತ್ರಿಶಿರನು ಕರನನ್ನು ತಡೆದು ತಾನು ಮುಂದೆ ಬಂದು ಸಿಂಹನಾದಗೈದನು ರಾಮಚಂದ್ರನ ಧನುರ್ಘೋಷ ಅದಕ್ಕೆ ಪ್ರತ್ಯುತ್ತರವಿತ್ತಿತು ರಾಮನ ಮೇಲೆ ತ್ರಿಶಿರನು ಮೂರು ಬಾಣಗಳನ್ನೆಸೆದರೆ ತ್ರಿಶಿರನ ಮೇಲೆ ರಾಮಚಂದ್ರ ಹದಿನಾಲ್ಕು ಬಾಣಗಳನ್ನೆಸೆದನು ಸಾರಥಿ ಕುದುರೆ ಧ್ವಜ ಎಲ್ಲವೂ ಮುರಿದು ಬಿತ್ತು ಮೂರು ಬಾಣಗಳಿಂದ ತ್ರಿಶಿರನ ಮೂರು ತಲೆಗಳು ಕೆಳಗು ಉರುಳಿದವು ರಾಕ್ಷಸರ ಕುಲವೆ ನಾಶವಾದುದನ್ನು ಕಂಡು ಕೋಪಗೊಂಡ ಕರನು ರಾಮನಿದಿರುಗೊಂಡು ಬಾಣಗಳಿಂದ ಬಾನನ್ನು ತುಂಬಿದನು ರಾಮನ ಬಾಣ ಬಾನನ್ನು ಮತ್ತೆ ಸ್ವಚ್ಛಗೊಳಿಸಿತು ದಿಕ್ಕುಗಳಲ್ಲೆಲ್ಲ ಇವರಿರುವರ ಬಾಣಗಳೇ ತುಂಬಿಕೊಂಡವು ಕರನು ಏಳು ಬಾಣಗಳಿಂದ ರಾಮನ ಬಿಲ್ಲನ್ನು ಕವಚವನ್ನು ಬೀದಿಸಿದನು ಈಗ ರಾಮನು ವೈಷ್ಣವ ಧನಸ್ಸನ್ನು ಕೈಗೆತ್ತಿಕೊಂಡು ಬರಿ ಮೈಯಿಂದ ಯುದ್ಧ ಮಾಡಿದನು ಕರನ ಧ್ವಜ ಮುರಿಯಿತು ರಾಮನು ಒಂದು ತೀಕ್ಷ್ಣವಾದ ಬಾಣವನ್ನು ಅವನ ಮೇಲೆ ಎಸೆಯುತ್ತಾ ನುಡಿದನು ದಂಡಕಾರಣ್ಯದ ಸಾಧು ತಪಸ್ಸಿಗಳಿಗೆ ಪೀಡೆ ಕೊಟ್ಟುದಕ್ಕೆ ನಿನಗಿದು ಫಲ ಕರನು ಅದಕ್ಕೆ ಪ್ರತಿಯಾಗಿ ಒಂದು ಗದೆಯನ್ನೆಸೆದು ನುಡಿದನು ರಾಕ್ಷಸರ ಕುಲವನ್ನು ಹಾಳುಗೆಡವಿದ ನಿನಗೆ ಈ ಗದೆ ಬುದ್ಧಿ ಕಲಿಸಬಲ್ಲುದು ಗದೆಯನ್ನು ರಾಮಚಂದ್ರನು ಬಾಣದಿಂದ ಭೇದಿಸಿ ಹಂಗಿಸಿದನು ಎಲ್ಲಿದೆ ನಿನ್ನ ಗದೆ ಬುದ್ಧಿ ಕಲಿಸಲಿಕ್ಕೆ ನಿನ್ನ ಬಲವೆಲ್ಲ ಹುಡುಗಿ ಹೋಗಿದೆ ಓ ಬ್ರಹ್ಮದ್ರೋಹಿ ಈಗ ನೀನು ನಪುಂಸಗನಿಗಿಂತ ಕಡೆ ತಡೆಯಲಾರದ ಸಿಟ್ಟಿನಿಂದ ಕರನು ಕಾಲ ವೃಕ್ಷವನ್ನು ಕಿತ್ತು ತಂದನು ರಾಮಚಂದ್ರನ ಬಾಣಗಳು ಆ ವೃಕ್ಷವನ್ನು ಅದನ್ನು ಹೊತ್ತು ತಂದವನನ್ನು ಜತೆಯಾಗಿ ನೆಲಕ್ಕುರುಳಿಸಿದವು ವಜ್ರದ ಪೆಟ್ಟು ತಿಂದ ಪರ್ವತದಂತೆ ಕರನು ಕುಸಿದು ಬಿದ್ದನು ದೇವತೆಗಳು ಕೊಂಡಾಡಿದರು ಋಷಿಗಳು ಹರಸಿದರು ಗುಹೆಯಿಂದ ಸೀತೆ ಲಕ್ಷ್ಮಣರು ಹೊರಬಂದರು ಲಕ್ಷ್ಮಣನು ಆನಂದಪ್ರವಶನಾಗಿ ಅಣ್ಣನಿಗೆ ವಂದಿಸಿದನು ಮುನಿಗಳ ರಕ್ಷಣೆಯ ದೀಕ್ಷೆಯನ್ನು ತೊಟ್ಟ ಓ ನನ್ನ ಆರ್ಯಪುತ್ರನೇ ನಿನ್ನ ಕೀರ್ತಿ ಜಗತ್ತನ್ನು ಬೆಳಗಿಸಿತ್ತು ಎಂದು ನಲುಮೆಯ ಸೀತೆ ಪತಿಯನ್ನಪ್ಪಿಕೊಂಡಳು ಶೂರ್ಪಣಕ್ಕೆ ಲಂಕೆಗೆ ಧಾವಿಸಿದಳು ರಾವಣನ ಕಾಲಿಗೆ ಅಡ್ಡಬಿದ್ದು ನುಡಿದಳು ನೀನು ಬರಿಯ ವಿಷಯ ಲಂಪಟ ಮೂರು ಲೋಕಗಳನ್ನು ಗೆದ್ದರೇನಂತೆ ಹೆಣ್ಣುಗಳ ಕೂಟದಲ್ಲಿ ಹೊತ್ತು ಕಳೆವ ನಿನಗೆ ರಾಜತ್ವದ ಬೆಲೆ ಏನು ಗೊತ್ತು ಅಣ್ಣ ಬಂದ ಅನಿಷ್ಟವನ್ನಾದರೂ ಯೋಚಿಸುತ್ತಿರುವೆಯಾ ದಂಡಕಾರಣ್ಯದಲ್ಲಿ ಕರ ದೂಷಣ ತ್ರೀಶಿರನ್ನು ರಾಮ ಕೊಂದಿದ್ದಾನೆ ನನ್ನನ್ನು ಹೀಗೆ ವಿರೂಪಗೊಳಿಸಿದ್ದಾನೆ ನೀನು ಇದ್ದರೂ ಸತ್ತಂತೆ ಇಲ್ಲಿ ಬಿದ್ದುಕೊಂಡಿರುವೆ ಪೆಟ್ಟು ತಿಂದ ಹಾವಿನಂತೆ ಸೆಟ್ಟದು ನಿಂತು ರಾವಣನು ಕೇಳಿದ ಯಾರವನು ರಾಮನೆಂದರೆ ಬಯದಿಂದ ಕಂಬಿಸುತ್ತಲೇ ಶೂರ್ಪಣಕ್ಕೆ ಉತ್ತರಿಸಿದಳು ಆ ರಾಮನು ನೋಡಲು ಬಲು ಚೆಲುಬನು ಅವನು ದಶರಥನ ಮಗನಂತೆ ಹದಿನಾಲ್ಕು ಸಾವಿರ ರಕ್ಕಸರನ್ನು ಅವನೊಬ್ಬನೇ ಕೊಂದನೆಂದ ಮೇಲೆ ಅವನ ಶೌರ್ಯಕ್ಕೆ ಬೇರೆ ಸಾಕ್ಷಿ ಬೇಕೆ ಅವನಿಗೊಬ್ಬ ತಮ್ಮನಿದ್ದಾನೆ ಅವನ ಹೆಸರು ಲಕ್ಷ್ಮಣನಂತೆ ನನ್ನ ಮೋರೆಗೆ ಕತ್ತಿ ಇಟ್ಟವನ ಅವನೇ ರಾಮನ ಜೊತೆಗೆ ಅವನ ಮಡದಿಯೂ ಇದ್ದಾಳೆ ಅವಳ ಹೆಸರು ಸೀತೆ ಎಂದು ಕೇಳಿದ್ದೇನೆ ಅಣ್ಣ ನಿಜವಾಗಿ ಅವಳು ನಿನ್ನ ಅರಸಿಯಾಗಬೇಕಿತ್ತು ಅಬ್ಬಾ ಅವಳೆಂಥ ಸುಂದರಿ ಅವಳ ಕೈ ಸೋಂಕ್ಯದಲ್ಲಿ ಅಮೃತದ ತೊರೆ ಹರಿದೀತು ಅಂಥ ಸರ್ವಾಂಗ ಸುಂದರಿಯನ್ನು ನಾನೆಲ್ಲಿಯೂ ಕಂಡಿಲ್ಲ ಹೀಗೆಂದು ಕ್ಷಣಕಾಲ ರಾವಣನನ್ನೇ ದಿಟ್ಟಿಸಿ ಮಾತು ಮುಂದುವರಿಸಿದಳು ಎದ್ದೇಳು ಲಂಕೇಶ್ವರ ರಾಮನಿಂದ ಕಂಗಾಲಾದ ರಾಕ್ಷಸ ಕುಲವನ್ನು ಉಳಿಸು ಬಹುಹೊತ್ತು ಯೋಚಿಸಿದ ನಂತರ ರಾವಣನು ಒಂದು ನಿರ್ಣಯದ ನೆಲೆಗೆ ಬಂದನು ಒಡನೆ ರಥವೇರಿ ಸಮುದ್ರ ತೀರದ ಗೋಕರ್ಣ ಕ್ಷೇತ್ರಕ್ಕೆ ಬಂದನು ಅದು ಮರೀ ಮಾರೀಚನೆರುವ ತಾಣ ರಾವಣನನ್ನು ಕಂಡು ಮಾರೀಚನು ಗೌರವದಿಂದ ಸತ್ಕರಿಸಿದನು ರಾವಣನು ಬಂದ ಕಜ್ಜವನ್ನು ಅರುಹಿದನು ಮಾರೀಚ ಮನುಷ್ಯ ಮಾತ್ರನಾದ ರಾಮನಿಂದ ರಾಕ್ಷಸ ಕುಲದ ನಾಶವಾಗುತ್ತಲಿದೆ ಅವನಿಗೆ ತಕ್ಕ ಪ್ರತೀಕಾರ ಮಾಡುವುದಕ್ಕಾಗಿ ಅವನ ಮಡಿದಿಯನ್ನು ಅಪಹರಿಸಬೇಕೆಂದಿದ್ದೇನೆ ಆ ಕಾರ್ಯದಲ್ಲಿ ನಿನ್ನ ಸಹಕಾರ ಅವಶ್ಯವಿದೆ ನೀನೆಂದು ಮಿಸುನಿಯ ಜಿಂಕೆಯಾಗಿ ಸೀತೆಯನ್ನು ಮರಳುಗೊಳಿಸು ರಾಮನು ನಿನ್ನನ್ನು ಬೆನ್ನಟ್ಟಿಕೊಂಡು ಹೊರಟಾಗ ನಾನು ಸುಖವಾಗಿ ಸೀತೆಯನ್ನು ಕೊಂಡೊಯ್ಯಬಹುದು ಮಾರೀಚನು ಒಮ್ಮೆಲೆ ದಿಗಿಲಾಗಿ ನುಡಿದನು ರಾವಣ ರಾಮನ ವಿಷಯ ನೀನರಿಯೇ ಅವನ ಒಂದೇ ಒಂದು ಬಾಣ ರಾಕ್ಷಸರ ಸಂತಾನವನ್ನೇ ನಿರ್ಮೂಲಗೊಳಿಸಿತು ವಿಶ್ವಾಮಿತ್ರನ ಆಶ್ರಮದಲ್ಲಿ ಅವನ ಬಾಣದ ರುಚಿಯನ್ನು ಕಂಡವನು ನಾನು ಲಂಕೇಶ್ವರ ಬದುಕುವ ಬಯಕೆ ಇದ್ದರೆ ರಾಮನ ಸುದ್ದಿಗೆ ಹೋಗಬೇಡ ನೀನು ರಾಮನ ಕಡೆಯ ದೂತನಂತೆ ನುಡಿಯುತ್ತಿರುವೆ ನನ್ನ ಆಜ್ಞೆಯನ್ನು ಮೀರಿ ನೀನು ಬದುಕಿರುವುದು ಸಾಧ್ಯವಿಲ್ಲ ಎಂದವನೇ ರಾವಣನು ಒರೆಯಿಂದ ಕತ್ತಿಯನ್ನೆಳೆದನು ಮಾರೀಚನು ಸಾವಿಗೆ ಅಂಜದವನಲ್ಲ ರಾವಣನ ಖಡ್ಗಕ್ಕೆ ಬಲಿಯಾಗಲು ಮನಸ್ಸಿಲ್ಲದೆ ಅವನು ಕೊನೆಗೆ ಮಾಯಾ ಮೃಗವಾಗಲು ಒಪ್ಪಿಕೊಂಡನು ರಾಮನ ಆಶ್ರಮದ ಬಳಿ ಒಂದು ಬಂಗಾರದ ಜಿಂಕೆ ಬಂತು ಅದು ಸೀತೆಯ ಕಣ್ಮುಂದೆ ಅತ್ತಿತ್ತ ಸುಳಿದಾಡಿತ್ತು ಮೈಯೆಲ್ಲ ಬಂಗಾರದ ಚುಕ್ಕೆಗಳು ದೂರಕ್ಕೂ ತಳತಳಿಸುವ ಕುಂಬುಗಳು ಚಿಗುರು ಎಲೆಗಳ ನಡುವೆ ಜಿಗಿಯುವ ಈ ಜಿಂಕೆ ಸೀತೆಯ ಮನವನ್ನು ಸೆಳೆಯಿತು ಸೆಳೆಯಿತು ಮಾಯಾಮಾನುಷ್ಯನಾದ ರಾಮಚಂದ್ರನ ಲೀಲಿಗೆ ತಕ್ಕಂತೆ ಸೀತೆಯು ಅಭಿನಯಿಸಿದಳು ಆರ್ಯಪುತ್ರ ಈ ಬಣ್ಣದ ಜಿಂಕೆಯನ್ನು ಆಡಿಸುವುದೆಂದರೆ ನನಗೆ ಪ್ರೀತಿ ಅದನ್ನು ಹಿಡಿದು ಕೊಡಲಾರೆಯಾ ಅದು ಜೀವಂತವಾಗಿ ದೊರೆಯದಿದ್ದರೆ ಅದರ ಬಣ್ಣದ ಚರ್ಮವನ್ನಾದರೂ ನಮ್ಮ ಆಸನಕ್ಕೆ ಉಪಯೋಗವಾಗಬೇಕು ಎಂದು ಸೀತೆ ಒತ್ತಾಯಿಸಿದಳು ರಾಮಚಂದ್ರನು ನಾನು ಬರುವವರೆಗೆ ಜೋಕಿಯಾಗಿರು ಎಂದು ಲಕ್ಷ್ಮಣನನ್ನು ಎಚ್ಚರಿಸಿ ಧನುರ್ಧಾರಿಯಾಗಿ ಜಿಂಕೆಯ ಬೆನ್ನಟ್ಟಿದನು ಮೃಗರೂಪಿಯಾದ ಮಾರೀಚ ಆಶ್ರಮದಿಂದ ದೂರ ಬಹುದೂರ ಜಿಗಿದನು ಜೀವಂತವಾಗಿ ಆ ಜಿಂಕೆಯನ್ನು ಹಿಡಿಯುವುದು ಸಾಧ್ಯವಿಲ್ಲವೆಂದು ತಿಳಿದ ರಾಮಚಂದ್ರ ಆ ಮಾಯಾ ಮೃಗದೆಡೆಗೆ ಒಂದು ಬಾಣವನ್ನೆಸೆದನು ಪಾತಕಿಯಾದ ಮಾರಿಚ್ಚ ಪೆಟ್ಟು ತಿಂದು ನಿಜ ರೂಪವನ್ನು ತಾಳಿ ನೆಲಕ್ಕುರುಳಿದನು ಅವನು ಕೊನೆಯ ಹೆಸರು ಎಳೆಯುವಾಗ ನುಡಿದ ನುಡಿ ಓ ಲಕ್ಷ್ಮಣ ಎಂದು ಕಾಡಿನ ಮೂಲೆ ಮೂಲೆಗಳಲ್ಲಿ ಮೊಳಗಿತು ಕೂಗು ಸೀತಗೂ ಕಳಿಸಿತು ಅವಳು ಲಕ್ಷ್ಮಣನನ್ನು ಕರೆದು ನುಡಿದಳು ಲಕ್ಷ್ಮಣ ರಾಮಚಂದ್ರನ ಕೂಗಿನಂತೆ ಕೇಳಿಸುತ್ತಿದೆ ನೋಡು ನನ್ನ ನಾತನಿಗೆ ಏನಾಯಿತೆಂದು ಬೇಗನೆ ತಿಳಿದುಕೊಂಡು ಬಾತಮ್ಮ ಹೋಗು ರಾಮಚಂದ್ರನಿಗೆ ಎಲ್ಲಿಯೇ ತಾಯಿ ಇದು ಯಾರದೋ ರಾಕ್ಷಸರ ಮಾಯೆ ಇರಬೇಕು ಅದಕ್ಕೆ ಸೀತೆ ಕಠಿಣವಾಗಿ ಉತ್ತರಿಸಿದಳು ಅಣ್ಣನ ಮೇಲೆ ನಿನಗೆ ನಿಜವಾದ ಪ್ರೀತಿ ಇದ್ದರೆ ನೀನು ಈ ಮಾತನ್ನಾಡುತ್ತಿದ್ದಿಲ್ಲ ಎಂದವಳೆ ಸ್ವಗತವೆಂಬಂತೆ ನುಡಿದಳು ತನ್ನ ಒಡಹುಟ್ಟಿದವನನ್ನು ಕೊಂದು ತನ್ನ ಅತ್ತಿಗೆಯ ಯೌವನವನ್ನು ಬಯಸುತ್ತಿದ್ದಾನೆ ಈ ನೀಚ ಕೇಳಬಾರದ ಮಾತು ಕಿವಿಗೆ ಬಿತ್ತು ಲಕ್ಷ್ಮಣನ ಕಣ್ಣಿಂದ ನೀರು ಹರಿಯಿತು ಅವನು ಸಾವರಿಸಿಕೊಂಡು ನುಡಿದನು ತಾಯಿ ಇಂಥ ಮಾತನ್ನು ಕೇಳುವ ದೌರ್ಭಾಗ್ಯಕ್ಕಾಗಿ ನನಗೆ ಧಿಕ್ಕಾರವಿರಲಿ ಅಣ್ಣನ ಮಾತನ್ನಾದರೂ ಮೀರಿ ನಡೆದೇನು ಅತ್ತಿಗೆಯ ಮಾತನ್ನು ಮೀರಲಾರೆ ಆಗಲಿ ಅತ್ತಿಗೆ ರಾಮ ನೆನೆಗೆ ತೆರಳುವೆನು ನಿನಗೆ ಶುಭವಾಗಲಿ ತಾಯಿ ದೇವರು ನಿನ್ನನ್ನು ಕಾಪಾಡಲಿ ಲಕ್ಷ್ಮಣ ರಾಮ ನಡೆಗೆ ಧಾವಿಸಿದನು ಸೀತೆ ದೇವ ಕಾರ್ಯವನ್ನು ಸಾಧಿಸುವುದಕ್ಕಾಗಿ ಆಶ್ರಮದಲ್ಲಿ ಉಳಿದಳು ಪತಿತನಾದವನು ವೇದವನ್ನು ಬಯಸುವಂತೆ ರಾವಣನು ಸೀತೆಯನ್ನು ಕಂಡು ಮೋಹಿತನಾದನು ಅವನು ಮುನಿರೂಪ ತಾಳಿ ಆಶ್ರಮದ ಬಳಿಗೆ ಬಂದು ಸೀತೆಯನ್ನು ಕಂಡು ಮಾತನಾಡಿಸಿದನು ಸುಂದರಿ ದೇವಸ್ತ್ರೀಯಂತೆ ಕಾಣಿಸುವ ನೀನು ಯಾರು ಈ ಏಕೆ ಬಂದೆ ದಶರಥ ಮಹಾರಾಜನ ಹಿರಿಯ ಮಗ ರಾಮಭದ್ರನ ಹೆಸರು ಕೇಳಿರಬಹುದು ಅವನು ತಂದೆಯ ಮಾತಿನಂತೆ ವನವಾಸದಲ್ಲಿದ್ದಾನೆ ನಾನು ಅವನ ಅರ್ಧಾಂಗಿ ಸೀತೆ ರಾವಣನು ತನ್ನ ಇಂಗಿತವನ್ನು ಅರೋಹಿದನು ಮೂರು ಲೋಕಗಳನ್ನು ನಡುಗಿಸುವ ಮಹಾವೀರ ರಾವಣನೆಂದರೆ ನಾನೇ ನಿನ್ನ ರೂಪಶ್ರೀಯನ್ನು ಕೇಳಿ ಮೋಹಿತನಾಗಿ ಬಂದೆ ನೀನು ಈ ರಾವಣನ ಪ್ರೇಯಸಿ ಆಗಬೇಕೆಂಬುದು ನನ್ನ ಬಯಕೆ ಆಗ ಸೀತೆ ಅವನನ್ನೆಚ್ಚರಿಸಿದಳು ನನ್ನ ಪತಿಯ ಶಕ್ತಿ ಸಾಮರ್ಥ್ಯಗಳ ಅರಿವು ನಿನಗಿಲ್ಲ ಎಂತಲೇ ಹೀಗೆ ಗಳಹುತ್ತಿರುವೆ ನನ್ನ ವ್ಯಾಮೋಹದಿಂದ ಜೀವಕ್ಕೆರವಾಗಬೇಡ ರಾಮಚಂದ್ರ ಬರುವ ಮುಂಚೆ ತೊಲಗಾಚೆ ದೇವತೆಗಳನ್ನು ಬಗ್ಗಿಸಿದ ನನಗೆ ಮನುಷ್ಯ ಮಾತ್ರ ರಾಮನಿಂದೇನು ಭಯ ಎಂದು ರಾವಣನು ತನ್ನ ಉಗ್ರವಾದ ನಿಜ ರೂಪವನ್ನು ಧರಿಸಿ ಮುಂದುವರಿದನು ಭಗವದ್ ಇಚ್ಛೆಯಂತೆ ಸೀತೆ ಅಂತರ್ಧಾನವಾಗಿ ಕೈಲಾಸಕ್ಕೆ ತೆರಳಿದಳು ಸೀತೆಯ ಪ್ರತಿಕೃತಿಯನ್ನು ರಾವಣ ಮೋಹದಿಂದ ಎತ್ತಿಕೊಂಡು ತನ್ನ ರಥವನ್ನು ಆಕಾಶಕ್ಕೆ ಹಾರಿಸಿದನು ಮಾಯಾಮೃಗವನ್ನು ಬಲಿಕೊಟ್ಟು ಮಾಯಾ ಸೀತೆಯನ್ನು ಕದ್ದೊಯ್ದನು ರಾವಣನು ಕದ್ದೊಯ್ದ ಸೀತೆ ದಾರಿಯಲ್ಲಿ ಹಲುಬಿದಳು ಹಾಯ್ ಆರ್ಯಪುತ್ರ ರಾವಣನಿಂದ ನನ್ನನ್ನು ರಕ್ಷಿಸು ಲಕ್ಷ್ಮಣ ನೀನು ನನ್ನನ್ನು ಗಮನಿಸಲಾರೆಯಾ ಓ ವನದೇವತೆಯೇ ನನ್ನನ್ನು ಈ ನೀಚ ಕದ್ದೊಯ್ದ ಸುದ್ದಿಯನ್ನು ರಾಮನಿಗೆ ತಿಳಿಸುವೆಯಾ ಓ ಪಕ್ಷಿ ರಾಜನಾದ ಜಟಾಯುವೆ ನೀನಾದರೂ ನನ್ನ ಪಾಡನ್ನು ನಿಯನಿಗೆ ಅರ್ಹುವೆಯಾ ಜಟಾಯು ಎಂಬ ಕರುಣಕಂದ್ರನ ಕಿವಿಗೆ ಬಿದ್ದುದೆ ತಡ ಪರ್ವತ್ವೇ ನೆಗೆದು ಬಂದಂತೆ ಜಟಾಯು ರಾವಣನಿಗೆ ಅಡ್ಡವಾದನು ಓ ರಾವಣ ರಾಮನ ಮಹಿಷಿಯನ್ನು ಕದ್ದುಕೊಂಡೊವಿಯುವೆಯಾ ನಾನು ಬದುಕಿರುವವರೆಗೆ ಅದು ಸಾಧ್ಯವಿಲ್ಲ ರಾಮನ ಬಾಣಗಳಿಂದ ಸಾಯಬೇಕೆಂದು ಇದೆಯೇನು ಪಕ್ಷೀಂದ್ರನಿಗೂ ರಾಕ್ಷಸೇಂದ್ರನಿಗೂ ಭೀಕರವಾದ ಯುದ್ಧವೇ ನಡೆಯಿತು ಜಟಾಯುವಿನ ಉಗುರು ಕೊಕ್ಕುಗಳಿಂದ ರಾವಣನ ಮೈಯೆಲ್ಲ ಗಾಯವಾಗಿ ನೆತ್ತರೂ ಸುರಿಯತೊಡಗಿತು ಜಟಾಯು ತನ್ನ ಪುಕ್ಕಗಳಿಂದಲೇ ರಾವಣನ ಬಿಲ್ಲನ್ನು ಮುರಿದನು ಅವನ ಉಗುರಿನ ಹೊಡೆತಕ್ಕೆ ಸಾರಥಿ ರಥ ಕುದುರೆಗಳೆಲ್ಲ ನಾಶವಾದುವು ಒಮ್ಮೆಲೆ ಜಟಾಯು ರಾವಣನ ಬೆನ್ನ ಮೇಲೇರಿ ಉಗುರುಗಳಿಂದ ಅವನ ಬೆನ್ನೆಲುಬನ್ನು ನಲುಗಿಸಿದನು ಅವನ ತಲೆ ಕೂದಲನ್ನು ಕಿತ್ತೆಸೆದನು ಸೀತೆಯನ್ನು ಕೆಳಗಿಳಿಸಿ ರಾವಣ ಮತ್ತೆ ಯುದ್ಧಕ್ಕೆ ಅಣಿಯಾದನು ಸ್ವಲ್ಪ ಹೊತ್ತು ಇಬ್ಬರು ದೇವತೆಗಳು ದಂಗು ಪಡುವಂತೆ ಕದನವಾಡಿದರು ಅರವತ್ತು ಸಾವಿರ ವರ್ಷಗಳ ಜೀವನವನ್ನುಂಡು ಮುದುಕನಾದ ಜಟಾಯು ಅಷ್ಟರಲ್ಲಿ ಬಳಲಿದಂತೆ ಭಾಸವಾಯಿತು ಬಸವಳಿದ ಜಟಾಯುವಿನ ರೆಕ್ಕೆಗಳನ್ನು ಕಾಲುಗಳನ್ನು ರಾವಣನು ಕತ್ತರಿಸಿದನು ಮಹಾವೀರನಾದ ಜಟಾಯು ನೆಲಕ್ಕೆ ಕುಸಿದು ಬಿದ್ದ ಸೀತೆ ಆ ಮುದಿ ದೇಹವನ್ನಪ್ಪಿ ಅತ್ತು ಗೋಗರೆದಳು ಬಲಾತ್ಕಾರವಾಗಿ ಅವಳನ್ನು ಸೆಳೆದುಕೊಂಡು ರಾವಣನು ಆಕಾಶದಲ್ಲಿ ವಾಯುವೇಗದಿಂದ ಸಾಗಿದನು ಬುಸುಗುಡುತ್ತಿರುವ ಹಾವಿನ ಮರಿಯಂತೆ ಉರಿಯುತ್ತಿರುವ ಅಗ್ನಿಶಿಕೆಯಂತೆ ಉದ್ವಿಗ್ನಳಾದ ಸೀತೆಯನ್ನು ತೊಡೆಯಲ್ಲಿರಿಸಿಕೊಂಡು ರಾವಣನು ತನ್ನ ಸಾವಿನ ನಾಂದಿಗಾಗಿ ಲಂಕೆಗೆ ತೆರಳಿದನು ಆಕಾಶದಲ್ಲಿ ಸಾಗುತ್ತಿದ್ದಾಗ ದಾರಿಯಲ್ಲೊಂದೆಡೆ ಸೀತೆ ಐದು ಮಂದಿ ವಾನರರು ದೂರದಲ್ಲಿ ಕುಳಿತಿದ್ದುದನ್ನು ಕಂಡಳು ಕೂಡಲೇ ತನ್ನ ಉತ್ತರೀಯವನ್ನು ಮೈಯ ಬಂಗಾರವನ್ನು ಅವರೆಡೆಗೆ ಎಸೆದಳು ಅವರಾದರೂ ರಾಮಚಂದ್ರನಿಗೆ ಕುರುಹನ್ನಿತ್ತಾರು ಎಂಬ ಆಸೆಯಿಂದ ರಾವಣನು ಲಂಕೆಗೆ ಬಂದು ರಾಮನ ವಾರ್ತೆಯನ್ನು ತಿಳಿಯುವುದಕ್ಕಾಗಿ ಎಂಟು ಮಂದಿ ಗೂಢಚಾರರನ್ನು ದಂಡಕ್ಕೆಗೆ ಕಳಿಸಿದನು ಅನಂತರ ಸೀತೆಗೆ ತನ್ನ ಅಂತಃಪುರವನ್ನು ತೋರಿಸಿ ನುಡಿದನು ಈ ದುರ್ಗವನ್ನು ದಾಟಿ ರಾಮನು ಇಲ್ಲಿಗೆ ಬರುವುದೆಂದರೇನು ಕನಸಿನ ಮಾತು ಬಿಟ್ಟು ಬಿಡು ರಾಮನ ಆಸೆಯನ್ನು ನನ್ನ ಮಡದಿಯಾಗು ಸೀತೆ ಸೀತೆ ಕಣ್ಣೀರು ಒರೆಸಿಕೊಂಡು ನುಡಿದಳು ರಾಮನು ಬರದ ತಾಣವೂ ಒಂದುಂಟೆ ನೀನು ಎಲ್ಲಿ ಅಡಗಿದರೂ ಅವನಿಂದ ತಪ್ಪಿಸಿಕೊಳ್ಳಲಾರೆ ರಾವಣನು ಸೀತೆಯನ್ನು ಪರಿಪರಿಯಾಗಿ ಗದರಿದನು ರಾಕ್ಷಸಿರೆಯಿಂದ ಗದರಿಸಿದನು ಏನೂ ಪ್ರಯೋಜನವಾಗಲಿಲ್ಲ ಕೊನೆಗೆ ಅವಳನ್ನು ಅಶೋಕವನದಲ್ಲಿ ಇರಿಸಿದನು ರಾಕ್ಷಸಿಯರಿಂದ ಸುತ್ತುವರಿದ ಸೀತೆ ಶಿಂಷಪ ವೃಕ್ಷದ ಮೂಲದಲ್ಲಿ ಟಿಟ್ಟಿಬೆಗಳಿಂದ ಸುತ್ತುವರಿದ ಹಂಸೆಯಂತೆ ಕಾಗೆಗಳಿಂದ ಸುತ್ತುವರಿದ ಕೋಗಿಲೆಯಂತೆ ವಾಸಿಸಿದಳು ಸೀತಾರಾಮರ ಮುಂದಿನ ಅಭಿನಯದಲ್ಲಿ ವಿಪ್ರ ಲಂಬ ಶೃಂಗಾರದ ಅಂಕಪರದೆ ತೆರೆಯಿತು ಮಾರೀಚನನ್ನು ಕೊಂದು ಮರಳುತ್ತಿದ್ದಾಗ ರಾಮಚಂದ್ರನಿಗೆ ಲಕ್ಷ್ಮಣನು ಎದುರಾದನು ಮಾಯಾವಿ ರಾಕ್ಷಸರಿಂದ ತುಂಬಿದ ಕಾಡಿನಲ್ಲಿ ಸೀತೆಯೊಬ್ಬಳನ್ನೇ ಏಕೆ ಬಿಟ್ಟು ಬಂದೆ ಎಂದು ರಾಮಚಂದ್ರನು ಲಕ್ಷ್ಮಣನನ್ನು ಗದರಿಸಿ ತ್ವರಿತವಾಗಿ ಆಶ್ರಮದೆಡೆಗೆ ತೆರಳಿದನು ಸೀತೆಯಿಂದ ಬರಿದಾದ ಆಶ್ರಮವನ್ನು ಕಂಡು ರಾಮಚಂದ್ರನನ್ನು ಹಲುಬಿದನು ಲಕ್ಷ್ಮಣನನ್ನು ಹಂಗಿಸಿದನು ಲಕ್ಷ್ಮಣ ನೀನು ಪವಿತ್ರಳಾದ ಸೀತೆಯನ್ನು ಮತ್ತು ನನ್ನ ಆಜ್ಞೆಯನ್ನು ಪಾಲಿಸದೇ ಹೋದೆ ಲೀಲಾ ನಾಟಕ ಸೂತ್ರಧಾರಿಯ ಅಭಿನಯ ಕೇಳಬೇಕೆ ಲಕ್ಷ್ಮಣನು ದುಃಖದಿಂದ ವಿಷಯವನ್ನು ನಿವೇದಿಸಿಕೊಂಡ ನಾವು ಆಶ್ರಮದಲ್ಲಿದ್ದಾಗ ಓ ಲಕ್ಷ್ಮಣ ಎಂಬ ಕೂಗು ಕೇಳಿಸಿತು ಆಗ ಅತ್ತಿಗೆ ನನ್ನನ್ನು ನಿನ್ನೆಡೆಗೆ ಹೋಗುವಂತೆ ಒತ್ತಾಯಿಸಿದಳು ನಾನು ನಿರಾಕರಿಸಿದೆ ಆಗ ಅವಳೆಂದಳು ಅಣ್ಣನನ್ನು ಕೊಂದು ನನ್ನನ್ನು ಪಡೆಯಲೆಳೆಸುವ ನೀಚ ನೀನು ಅಣ್ಣ ನಿನ್ನ ಬಾಣದ ಪೆಟ್ಟನ್ನು ತಿಂದ ಮಾರೀಚನೆಗಿಂತ ಅತ್ತಿಗೆಯ ವಾಗ್ಮಾಡದಿಂದ ಆಹತನಾದ ನನ್ನ ವೇದನೆಯನ್ನು ಕಡಿಮೆಯಾದುದಲ್ಲ ನಾನೇನು ಮಾಡಲಿ ರಾಮಚಂದ್ರನು ಓ ನನ್ನ ಸೀತೆ ಎಲ್ಲಿರುವೆ ಎಂದು ಕಾಡೆಲ್ಲ ಕೂಗಿ ಕರೆದನು ಗೋಳಿಟ್ಟನು ಸಜ್ಜನರು ರಾಮನ ಲೀಲೆಯನ್ನು ಕಂಡು ಆನಂದಾಷ್ಟುಗಳನ್ನು ಸುರಿಸಿದರು ದುರ್ಜನರು ತಮ್ಮ ತಮ್ಮ ದೌರ್ಜನ್ಯಕ್ಕೆ ತಕ್ಕಂತೆ ಈ ಭಗವನ್ ಮಾಯೆಯಿಂದ ವಿವಂಚಿತರಾದರು ಸೀತೆಯನ್ನು ಹುಡುಕುತ್ತಾ ರಾಮಚಂದ್ರ ಮುಂದುವರಿದ ಜನಸ್ಥಾನದ ಪ್ರಾಂತದಲ್ಲಿ ಜಟಾಯುವಿನ ದರ್ಶನವಾಯಿತು ಸೀತೆಯನ್ನು ಕಾಪಾಡ ಹೋಗಿ ತಾನು ಮೈ ಮುರಿದುಕೊಂಡಿರುವ ಈ ಪೂಜ್ಯ ಪಕ್ಷೀಂದ್ರನನ್ನು ಕಂಡು ರಾಮಚಂದ್ರನಿಗೆ ದುಃಖವಾಯಿತು ಜಟಾಯು ರಾವಣನಿಂದ ಸೀತೆ ಅಪಹೃತಳಾದ ವಾರ್ತೆಯನ್ನು ನಿವೇದಿಸಿ ರಾಮಚಂದ್ರನ ಚರಣಕಮಲಗಳ ಬಳಿ ತನ್ನ ಹಸುವನ್ನು ನೀಗಿದನು ಅವನ ಆತ್ಮ ಸದ್ಗತಿಯನ್ನೈದಿತು ಅವನ ಕಳೇಬರಕ್ಕೆ ಲಕ್ಷ್ಮಣನು ಅಂತ್ಯ ಸಂಸ್ಕಾರ ಮಾಡಿದನು ರಾಮ ಲಕ್ಷ್ಮಣರು ಗೋದಾವರಿಯಲ್ಲಿ ಪಕ್ಷಿ ರಾಜನಿಗೆ ಜಲಾಂಜಲಿಯನ್ನಿತ್ತು ರಾತ್ರಿಯನ್ನು ಜನಸ್ಥಾನದಲ್ಲಿ ಕಳೆದು ಬೆಳಿಗ್ಗೆ ಪಶ್ಚಿಮಾಭಿಮುಖವಾಗಿ ಹೊರಟರು ಹೀಗೆ ಕಾಡುಗಳ ಮೇಲೆ ಕಾಡುಗಳನ್ನು ದಾಟಿ ಸಾಗುತ್ತಿದ್ದಾಗ ಹೊಟ್ಟೆಯೊಳಗೆ ತಲೆ ಹೂತುಕೊಂಡ ಕಬಂದನೆಂಬ ರಾಕ್ಷಸನನ್ನು ಕಂಡರು ಅವನಿಗೆ ಒಂದು ಯೋಜನದಷ್ಟು ಉದ್ದವಾದ ತೋಳುಗಳಿದ್ದವು ಅವನು ಅಷ್ಟು ದೂರದವರೆಗೆ ಕೈಚಾಚಿ ಎಟುಗಿದ ಪ್ರಾಣಿಗಳನ್ನೆಲ್ಲ ಎಳೆದು ಕಬಳಿಸುತ್ತಿದ್ದ ರಾಮ ಲಕ್ಷ್ಮಣರು ಅವನ ತೋಳ ಸೆರೆಯಲ್ಲಿ ಸಿಕ್ಕಿಕೊಂಡರು ಆಗ ರಾಮಚಂದ್ರನ ಅವನ ಬಲದ ತೋಳನ್ನು ಕತ್ತರಿಸಿದನು ಲಕ್ಷ್ಮಣನು ಎಡೆದ ತೋಳನ್ನು ಕತ್ತರಿಸಿದನು ಕೈ ಕಳೆದುಕೊಂಡು ನೆತ್ತರಿನಿಂದ ತೊಯ್ದ ನೆಲಕ್ಕುರುಳಿದ ಕಬ್ಬಂದನು ರಾಮ ಲಕ್ಷ್ಮಣರನ್ನು ಕುರಿತು ವೀರರಾದ ನೀವಾರು ಎಂದು ಕೇಳಿದನು ಲಕ್ಷ್ಮಣನು ತಮ್ಮ ಪರಿಚಯವನ್ನು ಅರುಹಿದನು ಸಂತುಷ್ಟನಾದ ಕಬ್ಬಂದನು ನುಡಿದನು ಜಗನ್ನಾಥನಾದ ರಾಮಚಂದ್ರನೇ ನಿನಗೆ ವಂದನೆಗಳು ನನಗೆ ಶಾಪ ವಿಮೋಚನೆಯಾದಂತಾಯಿತು ನಾನು ಧನು ಎಂಬ ಗಂಧರ್ವ ಶಾಪದಿಂದ ರಾಕ್ಷಸನಾಗಿದ್ದೇನೆ ಬ್ರಹ್ಮವರದಿಂದ ನಾನು ಅವಧ್ಯನಾಗಿದ್ದೇನೆ ಇಂದ್ರನ ವಜ್ರದ ಏಟಿಗೆ ತಲೆ ಹೊಟ್ಟೆಯೊಳಗೆ ಸೇರಿಕೊಂಡಿದೆ ಆದರೆ ಇನ್ನು ನಾನು ಈ ಪಾಪದಿಂದ ದೂರಾದೆನು ಪರಮಪುರುಷನೇ ಪ್ರಸನ್ನನಾಗು ಈಗ ಇಷ್ಟು ಸಾಕು ಇಲ್ಲಿಗೆ ಭಾಗ ಹನ್ನೆರಡು ಮುಗಿಯಿತು ಭಗವಂತನ ಶ್ರೇಯಸ್ಸನ್ನು ಎಲ್ಲರಿಗೂ ಕೋರುತ್ತಾ ಶ್ರೀಕೃಷ್ಣ ಮಸ್ತು